ಬಾರಲಿ ಎಲ್ಲಿ ಸತ್ಯಲಿ ಮಗನ ಆಗಿಂದ ಬದರ್ತಾ ಇದ್ದೀನಿ ಆಗಿಂದ ಕೂಗಾಡ್ತಾ ಇದ್ದೀನಿ ನನ್ನ ಕೂಗಾಟಕ್ಕೆ ಪಾರಿನ ಹೋದ ವಿಶ್ವ ಸುಂದರಿಯರು ಈಗಾಗಲೇ ಹಿಂತಿರುಗಿ ಬಂದ್ಬಿಡ್ತಿದ್ರು ಎಲ್ಲಿಗೆ ಹೋದ ನನ್ನ ಮಗ ನೀ ನಕ್ಕನ್ ಬಾರಲಿ ತಿಪ್ಪ ಬರ್ತಾ ಇದ್ದೀನಿ ಸ್ವಲ್ಪ ತಾಳ್ರಿ ಹೇಳಿ ಹೋಗಿದ್ದೀನಿ ಸ್ನಾನ ಮಾಡಿ ಬರ್ತೀನಿ ಅಂತ ಒರೆಸ್ಕೊಂಡಾದ್ರೂ ಬರಬೇಕೇನ್ರಿ ನೀನು ಸ್ನಾನಾನಾರು ಮಾಡು ಇಲ್ಲ ಸ್ಮಶಾನಕ್ಕಾರು ಹೋಗು ನಾನು ಕರೆದು ಕೂಡಲೇ ನೀ ಬರಬೇಡ್ವೇನ್ಲ ಮತ್ತೆ ನಿನ್ನ ನಾನು ಯಾ ಕ್ಲಾಸ್ ಹಂಬಳಕ್ಕೆ ಇಟ್ಕೊಂಡಿರೋದು ಬಾ ಅಂದ ಕೂಡಲೇ ಬಂದು ನಿಂತ್ಕೊಂಬಿಡ್ಬೇಕು ಹಾ ಬರ್ತಿದ್ದೆ ಆದರೆ ನೀವು ಬಾಯಿ ಪಡ್ಕೊಂಡಾಗ ನಾನು ತಾಯಿ ಹೊಟ್ಟೆಯಿಂದ ಭೂಮಿಗೆ ಬಿದ್ದ ಸ್ಥಿತಿಲಿದ್ದೆ ಹಾಗೆ ಬಂದಿದ್ದಿದ್ರೆ ಅಯ್ಯಯ್ಯಪ್ಪ ಹಾಗೆ ಬಂದಿದ್ರೆ ನನಗೆ ಆಲ್ಟ್ ಫೇಲ್ ಆಗ್ತಿತ್ತು ಕಣಲಿ ನಾನಿನ್ನು ಎಂತೆಂಥ ಮಹಾಕಾರ್ಯಗಳನ್ನು ಮಾಡಬೇಕಲ್ಲೇ ಕರ್ನಾಟಕದಾಗೆ ಮಗನೇ ನಾನಿನ್ನೂ 4 ದಿನ ಬದುಕಿರಬೇಕು ಇನ್ನೂ ಮನೆ ಕಟ್ಟಬೇಕು ಕಂಠೆ ಸಾಕಾರ ತಗೋಬೇಕು ಮಠ ಕಟ್ಟಬೇಕು ಮಕ್ಕಳನ್ನು ಕಟ್ಟಬೇಕು ಮಕ್ಕಳನ್ನು ಕಟ್ಟೋದಲ್ರಿ ಮಕ್ಕಳನ್ನು ಮಾಡೋದು ಅಯ್ಯೇ ನಂಗೆ ಗೊತ್ತೈತೆ ಸುಮ್ಮನೆ ಹಂಗೆ ಮಾತಲ್ಲಿ ಹೊಂಟುಬಿಟ್ಟೆ ಸುಮ್ಕಿರು ನನಗೆ ಹೇಳಬೇಡ ಇನ್ನೂ ಏನೇನಾಯಿತು ನನ್ನ ಮಗನೇ ಅದನ್ನೆಲ್ಲ ಮಾಡಿ ಮುಗಿಸ್ಬಿಡ್ಬೇಕಂಡ ಪುನರ್ಜನ್ಮ ಗ್ಯಾರಂಟಿ ಇಲ್ಲ ಅವನ ಅಕ್ಕನ ಈ ಜನ್ಮದಾಗೆ ಎಲ್ಲ ಶ್ಯಾಮಲಿಂಗನ ಮಾಡಾಕ್ಬಿಡ್ಬೇಕು ಯಾ ಯಾವುದು ಮಾಡ್ತಿದ್ರು ಅದನ್ನ ಮಾಡ್ತೀರಿ ಅದಕ್ಕೆ ಊರಿಗೊಂದು ಕೇರಿಗೊಂದು ಅಂತಲೇ ಇಟ್ಕೊಂಡಿರೋದು ನೀವು ಅದು ಸಮಾಜ ಕಲ್ಯಾಣ ಕೆಲಸಲೇ ಮಗನೇ ಸಮಾಜ ಕಲ್ಯಾಣ ಕೆಲಸಲೇ ಸರ್ಕಾರ ಮಾಡದೆ ಉಳ್ಕೊಂಡಿರೋದು ಒಂದು ಕೆಲಸನ ನಮ್ಮಂತ ಪುಣಾತ್ಮರು ಮುಂದುವರಿಸಿ ಏನೂ ಅವ್ರಿಗೆಲ್ಲ ಒಂದು ದಾರಿ ತೋರಿಸಿವಲಿ ಯಾವುದಾದ್ರೂ ಒಂದು ಫಿಗರ್ರು ನನಗೇನಾದ್ರೂ ಒಂದು ಮಾತಂತದ ಯಾಕೆ ನನ್ನಿಂದ ಯಾವ ಥರದ ಅಪಾಯನೂ ಇಲ್ಲ ಕಣಲಿ ನಾನೊಂಥರ ಕೀಲಿ ಕೊಟ್ರೆ ಓಡಾಡೋ ಆಟದ ಗೊಂಬೆ ಇದ್ದಂಗೆ ಹೌದೌದು ಅನುಭವದವ್ರಿಗೆ ಗೊತ್ತು ಈಗ ನಾನು ಇಲ್ವೇ ಅದಕ್ಕೆ ನಿಮ್ಮಮ್ಮ ಅಪ್ಪ ಸೇರಿ ವಿಧಾನಸೌಧ ಪಾರ್ಲಿಮೆಂಟ್ನಲ್ಲಿ ವಿಷಯ ಚರ್ಚೆಗಿಟ್ಟು ಕೊನೆಗೆ ನಿಮಗೆ ಬೋಳ್ಸು ಶೆಟ್ಟಿ ಅಂತ ಹೆಸರಿಟ್ರು ಬೋಳ್ಸು ಅಲ್ಲಲೇ ಮಗನೇ ಬರೀ ಬೋಳ್ ಶೆಟ್ಟಿಲಿ ನಾನು ಮಗುವಾಗಿದ್ದಾಗ ಅಂಬೆಗಾಲಿನ ಕೃಷ್ಣ ಇದ್ದಾಗಿದ್ದೆ ಕಡಲೆ ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿ ಬೆಣ್ಣೆ ತಿಂದು 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 ಬರೀ ಬೋಳೆ ಸ್ವಭಾವ ಕಣಲೆ ನಂದು ಅದಕ್ಕೆ ಪ್ರೀತಿಲಿ ಬೋಳ ಬೋಳ ಅಂತ ಕರೀತಿದ್ರು ಅದ ಖಾಯಮ್ಮಾಗಿ ಬೋಳ್ ಶೆಟ್ಟಿ ಆಗೋಯ್ತು ನಮ್ದು ಶೆಟ್ರಮ್ಮ ಅಂತಾನ ಅಲ್ವೇನ್ಲ ಅದಕ್ಕೆ ಹೆಸರಿಗೆ ಯಾಕೆ ಅವಮಾನ ಮಾಡೋದು ಅಂತ ನೀವು ಬೋಳ್ಸೋಕ್ ಶುರು ಮಾಡಿದ್ರಿ ಆ ತಪ್ಪಲ್ಲ ಬಿಡಿ ಅಲ್ಲಲೇ ದೊಡ್ಡವರು ಅನಿಸ್ಕೊಂಡವರು ದೇಶಾನೇ ಬೋಳಿಸ್ತಾರಲ್ಲಿ ಸೆಕೆಂಡ್ ಗ್ರೇಡ್ನವರು ನಮ್ಮಂಥವ್ರು ತಾಲೂಕನ್ನೇ ಬೋಳಿಸ್ತಾರೆ ಥರ್ಡ್ ಗ್ರೇಡ್ನವರು ಹಳ್ಳಿನೇ ಬೋಳಿಸ್ತಾರೆ ಆಫ್ಟರ್ ಆಲ್ ನಾನು ಎಲ್ಲೋ ಸ್ವಲ್ಪ ಉಪ್ಪಿನಕಾಯಿಗಾಗುವಷ್ಟು ಬೋಳಿಸಿದ್ರೆ ನಿಮ್ಮವನ್ ಅದನ್ನೇ ದೊಡ್ಡದು ಮಾಡ್ತೀಯಲ್ಲಲಿ ಹೋಗ್ಲೇ ಬಿಡಿ ಯಾಕೆ ನನ್ನ ತಿಪ್ಪ ತಿಪ್ಪ ಅಂತ ಕತ್ತೆ ಒದರ್ದಾಗ ಒದರದ್ರಿ ಬೋಳಿ ಮಗನೇ ನಾನು ಕತ್ತೆ ಏನ್ಲ ಉದಾಹರಣೆ ಕೊಡ್ತೀಯಲ್ಲ ನಿಮ್ಮವನ್ ಕತ್ತೆ ಅಂತ ಅಯ್ಯಯ್ಯಯ್ಯ ನಿಮ್ಗೆಲ್ಲಂದೆ ಕತ್ತೆ ಅಂತ ಹೇಳಿದ್ರೆ ನನ್ನ ನೀವು ಉಳಿಸ್ತೀರಾ ನಾನು ಉಳಿಯೋದಕ್ಕೆ ಸಾಧ್ಯನಾ ಸುಮ್ಮನೆ ಹೋಲಿಕೆ ಕೊಟ್ಟೆ ಅಷ್ಟೇ ಕತ್ತೆ ಅಂತ ಕರ್ಕೊಂಡು ಬಂದಿದ್ಯಲ್ಲ ಮಿಸ್ ವರ್ಲ್ಡ್ ಫೇಸ್ ಕಟ್ ತರ್ತೀನಿ ಎಂದೆಲ್ಲ ತಂದಿಯಲ್ಲ ಮಗರೇ ನನ್ನೇ ತಲೆ ಹಿಡ್ಕಂತ ತಿಳಿದ್ರೆ ನೀವು ನಾನಂಗೆ ತಿಳ್ಕೊಳ್ಳಿಲ್ಲ ನೀನು ಬೇಕಾದ್ರೆ ತಿಳ್ಕ ನೀನ್ ಏಕ್ ಡಾನ್ಸಾರ ತಿಳ್ಕೊಳಪ್ಪ ನಾ ಬೇಡನ್ನಲ್ಲ ನಂದೇನು ಅಡ್ಡಿ ಇಲ್ಲ ಅದಕ್ಕೆ ಅಲ್ಲಲೇ ನಿನಗೆ ತಿಂಗಳ ಸಂಬಳ ಕೊಟ್ಟು ಮೇಲೆ ಬಾಟ ಕೊಟ್ಟು ಮೇಲೆ ಕ್ವಾರ್ಟರ್ ಕೊಟ್ಟು ಅದಕ್ಕೆ ಸೋಡಾ ಕೊಟ್ಟು ನೆಂಟಿಗಳಿಗೆ ಪಗೋಡ ಕೊಟ್ಟು ನಿನ್ನ ಅಕ್ಕನ ಇದು ಸಾಲದು ಅಂತ ಶಿಬ್ರೀಡ್ ತರಿಸ್ಕೊಟ್ಟು ಅದಕ್ಕೆ ಬೆಂಕಿ ಪಡ್ಡ ತರಿಸ್ಕೊಟ್ಟು ಎಲವಡಿಕೆ ತರಿಸ್ಕೊಟ್ಟು ಓ ಇವನವು ನಿನ್ಗೆ ಎಷ್ಟ ಸೇವೆ ಮಾಡೋದು ನನ್ನ ಮಗನೇ ನನ್ನ ಸೇವೆ ಮಾಡೋಂತ ನಿನ್ನನ್ನು ಮಾಡಿಕೊಂಡ್ರೆ ನಾನು ನಿಮ್ಮವನ್ನ ನಿನ್ನ ಸೇವೆ ನಾನು ಮಾಡ್ತಾ ಇದ್ದೀನಲ್ಲೇ ಇದೆಲ್ಲ ಸಾಲದು ಅಂತ ನಿಮ್ಮವನ ಮನೆ ಊಟನೂ ತಂದ್ಕೊಡ್ತೀನಲ್ಲೇ ನಿನಗೆ ಅದಕ್ಕೆ ಇನ್ನು ಊಟ ಹೊಡ್ಕೊಂಡು ನಿಮ್ಮ ಹತ್ರ ಬಿದ್ದಿರೋದು ನೀವು ಕೊಡೋ ಜುಜುಬಿ ಕಾಸಿಗೆ ಗಟಾರ ರೋಜ್ ತಿನ್ನೋ ಕೆಲಸ ಮಾಡ್ಲ ನಾನು ನ್ಯಾಯದಿಂದ ಬದುಕೊಂಡಿದ್ದಾನು ನ್ಯಾಯದಿಂದ ಬದುಕೋಣ ನೀನು ಅಯ್ಯೋ ನಿಮ್ಮವನ್ ಅನ್ಯಾಯ ಕೊಟ್ಟಿದ್ದ ನನ್ನ ಮಗನೇ ಹೌದಲೇ ತಿರ್ಬೋಕಿ
ನಾನು ಕೊಡೋ ಕಾಸು ಜುಜುಬಿ ಅಲ್ವಾ ನಿನಗೆ? ಲೇ, ನಾನು ಇಷ್ಟು ಶ್ರೀಮಂತ ಆಗೋದಕ್ಕೆ, ರಾಜಕೀಯದ ವ್ಯಕ್ತಿ ಅನ್ನಿಸ್ಕೊಳ್ಳೋದಕ್ಕೆ ಎಂಥ ತ್ಯಾಗ ಮಾಡಿದ್ದೀನಿ ಗೊತ್ತೇ ಇಲ್ಲ ನಿನಗೆ. ಬಂಗಾರದಂತ ಹೆಣ್ತಿನ ಕಳ್ಕಂಡೆ. ಅಯ್ಯೋ ಶಿವನೇ, ಹೆಂಗಿದ್ಲೋ ಅವಳು? ಶಿವ ಶಿವಾ, ಕಾವೇರಿ ನೀರು ಕುಡಿದು ಬಿಟ್ರೆ ಆ ನನ್ನ ಹೆಂಡ್ರು ಬಿಳಿ ಪ್ಲಾಸ್ಟಿಕ್ ಪೈಪ್ನಲ್ಲಿ ನೀರು ಬಿಟ್ರೆ ಹೆಂಗ್ ಕಾಣುತ್ತೋ ಹಂಗೆ ಅವಳ ಗಂಟ್ಲಲ್ಲಿ ನೀರು ಪಾಸಿಂಗ್ ಆಗೋದು ಹೊರಗಡೆ ಕಾಣ್ತಿತ್ತು ಕಣ್ಣ ಅವನ ಅಕ್ಕನ. ಅವಳ ಗಂಟ್ಲಿ ಹಂಗಿದ್ಮೇಲೆ ಅವಳು ಇನ್ ಹೆಂಗಿರ್ಬೋದು? ಅವಳೇನಾದ್ರೂ ನನ್ನ ಜೀವನದಲ್ಲಿ ನನ್ನ ಜೊತೆಗೇ ಇದ್ದಿದ್ರೆ ಈ ಸರ್ತಿ ಅವಳೇ ಕಣ್ಣ ವಿಶ್ವಸುಂದರಿ. ನಾನ್ ನೋಡಿಲ್ವೇ, ನಾನ್ ನೋಡಿಯೇ ನಿಮ್ಗೆ ಹೇಳಿರೋದು. ಆ ಅಂದ್ರೆ ನೀನೇ ಫಸ್ಟ್ ಹ್ಯಾಂಡು, ನಾನೇ ಸೆಕೆಂಡ್ ಹ್ಯಾಂಡಾ? ಛೇ ಛೇ ಛೇ, ಅನುಮಾನಂ ಪೆದ್ದೋ ರೋಗಮಂತೆ. ನಾನು ಓಕೆ ಅಂದಮೇಲೆ ನೀವು ಬಾವುಟ ಹಾರಿಸಿರೋದು. ಅದಿರ್ಲಿ, ತವ್ರನಿಂದ ಹಣ ತರಲಿಲ್ಲ ಅಂತ ನೀವೇ ಅವಳ ಕತ್ತು ಹಿಸಿಗೆ ಸಾಯಿಸಿದ್ರಂತೆ. ಏ ಸಾವಕಾಶ ಮಾತಾಡಲಿ ಬ್ಯಾವಾರ್ಸಿ, ಅದು ನಾನು ಸಾಯಿಸಿಲ್ಲಲೇ, ಎಡವಟ್ಟ ಆಗ್ಬಿಟ್ಟೈತೆ. ಏನಾಯ್ತು ಅದು? ಹಿಂಗಾಯ್ತು. ಹೆಂಗಾಯ್ತು? ಹೆಂಗಾಯ್ತು ಅಂದ್ರೆ ಅದು ಹಿಂಗಾಗೋಯ್ತು. ಹೆಂಗಾಯ್ತು ಅದು? ಹಿಂಗಿಂಗಾಯ್ತು. ಕೇಳಲೆ, ಈಗ ಕರೆಂಟ್ ಇಲ್ಲ ಅಂತ ನಮ್ಮ ಪಟೇಲ್ ಸಾಹೇಬ್ರು ಕೆ ಇ ಬಿ ಅವ್ರಿಗೆ ಹೇಳಿ ದಿನ 4 ಗಂಟೆ ಕರೆಂಟ್ ತೆಗಿತಾರಲ್ಲ, ಆವತ್ತು ರಾತ್ರಿ 12 ಗಂಟೆಗೆ ಇದ್ದಕ್ಕಿದ್ದಂಗೆ ಕರೆಂಟ್ ಹೋಗ್ಬಿಡ್ತು. ಒಳ್ಳೆ ಕ್ಲೈಮ್ಯಾಕ್ಸ್ ಟೈಮ್ನಲ್ಲಿ ಕತ್ತಲು ಘೋರ್ತಿತ್ತು. ಅಮಾವಾಸ್ಯೆ ಬ್ಯಾರೆ, ಮನೇಲಿ ಬುಡ್ಡಿ ಉರ್ಸಾವ ಅಂದ್ರೆ ಸೀಮೆ ಎಣ್ಣೆ ಇಲ್ಲ. ನಾನು ಎದ್ದವನೇ ಕೈ ಹಾಕಿದೆ, ಅವಳು ಕುತ್ತಿಗೆನೇ ಸಿಕ್ತು, ಈಜುಗ್ಬಿಟ್ಟೆ. ಕುತ್ತಿಗೆ ಅಂತ ಗೊತ್ತಾಗ್ಲಿಲ್ಲ ಕಂಡ, ದಿಂಬು ಅಂತ ತಿಳ್ಕೊಂಬಿಟ್ಟು ಅಕೀ ಸ್ಮಿತ್ ಈಜುಗ್ಬಿಟ್ಟೆ. ಅದು ಹಂಗೆ ಅಕಸ್ಮಾತ್ ಆಗಿದ್ದು ಬಿಡಪ್ಪ. ನಿಮ್ಮಂಥವ್ರು ಮಾಡಿದ್ರೆ ಅಕಸ್ಮಾತು, ನಾವು ಮಾಡಿದ್ರೆ ಕೊಲೆ. ಅದೇನು ಅಂತಾರಲ್ಲ, ದೊಡ್ಡವ್ರು ತಿಂದ್ರೆ ಔಷಧ, ಬಡವ್ರು ತಿಂದ್ರೆ ಹೇಸಿಗೆ ಅಂತ. ಹಾಗೆ ಅಂತೂ ನೀವು ಕೊಲೆ ಮಾಡೋದು ನಿಜ. ಅಯ್ಯೋ ಪಾಪ, ಒಂದು ನಿಷ್ಪಾಪ ಹೆಣ್ಣಿನ ಜೀವ ತೆಗೆದಲ್ರಿ. ಏನೇನು ಆಸೆ ಇಟ್ಕೊಂಡಿತ್ತೋ ಏನೋ, ಕರ್ಮ ಚಂಡಾಲ್ರು ನೀವು. ಏ ಕರ್ಮ ಧರ್ಮದ ಮೊಮ್ಮಗನ, ನನಗೆ ಬೇಕಾದ ಹಣ ಲೇ ಹಣ. ಹಣ ಹೊಂದಿದ್ರೆ ಅಂತ 1000 ಹೆಣ್ಣನ್ನು ತರಬಹುದಲೇ. ಅಲ್ಲಲೇ, ವರದಕ್ಷಿಣೆ ಹಣಕ್ಕಾಗಿ ಈ ಸಮಾಜದಾಗ ಎಷ್ಟು ಜನ ತಮ್ಮ ಹೆಂಡ್ರನ್ನ ಸೀಮೆ ಎಣ್ಣೆ ಹಾಕಿ ಸುಟ್ಟಲಿಲ್ಲ, ವಿಷ ಕೊಟ್ಟು ಸಾಯಿಸಲಿಲ್ಲ, ಬಾವಿಗೆ ತಳ್ಳಲಿಲ್ಲ, ನೇಣು ಹಾಕಿ ಸಾಯಿಸಿ ಅವಳೇ ನೇಣು ಹಾಕೊಂಡ್ಲು ಅಂತ ಎಷ್ಟು ಜನ ಹೇಳಲಿಲ್ಲ? ನನ್ನ ಮಗನೇ, ಎಷ್ಟು ಜನ ಅಧಿಕಾರದ ಸೀಟಿನ ಆಸೆಗೋಸ್ಕರ ತಮ್ಮ ಹೆಂಡತಿರನ್ನೇ ಬಲಿ ಕೊಡ್ಲಿಲ್ಲಲೇ, ಹೆಂಡ್ರನ್ನ ಇನ್ನೊಬ್ರ ಹತ್ರ ಕಳಿಸಿಲ್ವಲೇ. ಸುಮ್ಮನೆ ನನ್ನ ಬಾಯಿಗೆ ಕೋಲ ಹಾಕಕ್ ಬರಬೇಡಲೇ. ದಿನ ಓದ್ತಿದೀಯ ಪೇಪರ್ನಾಗೆ, ಕೇಳ್ತಾ ಇದೀಯ ರೇಡಿಯೋದಾಗೆ, ನೋಡ್ತಾ ಇದೀಯ ಟಿವಿಯನಾಗೆ, ನಿಮ್ಮವನ್ ಆಮೇಲೆ ಮಾಡೋದನ್ನು ಮಾಡ್ತಾನೇ ಇರ್ತೀವಿ. ಗಣ್ಯ ವ್ಯಕ್ತಿ ಅಂತ ಮೆರಿತೀವಿ ಲೇ. ಇದೇ ಕಣಲೇ ಸಮಾಜ ಸಂಸಾರ ಅಂದ್ರೆ ನಂದೇ ಉದಾಹರಣೆ ತಗೊಳಪ್ಪ. ಮೊದಲು ನನಗೆ ಇದೇ ಸಮಾಜ, ನೀನು ಯಾವ ಊರು ದಾಸಯ್ಯ ಅಂತ ನನ್ನನ್ನು ಕೇಳ್ತಿರ್ನಿಲ್ಲ. ಈಗ ನೋಡಲೆ, ದಿನಕ್ಕೆ 108 ಫೋನ್ಗಳು. ಈಗ ಇಲ್ಲಿದ್ರೆ ಇನ್ನೊಂದು ಗಳಿಗೆಯಲ್ಲಿ ಡೆಲ್ಲಿ ಬೆಂಗಳೂರು ಪಾರಿನ್ನು ಅದು ಸಾಯ್ಲಿ. ನಕ್ಕನ್ ಆ ನನ್ನ ಹೆಡ್ತಿ ಹೋದ್ಮೇಲೆ ಅಲ್ವೇನ್ಲ, ಆ ಶಿರ್ಸಿ ಸೀತಾಲಕ್ಷ್ಮಿ ಲಕ್ಷಾಂತರ ರೂಪಾಯಿ ಒಡವೆ ವಸ್ತ್ರ ಕಟ್ಕೊಂಡು ಬಂದು ನನ್ನ ಪದರನಾಗಿ ಬಿದ್ದಿದ್ದು. ಓಹೋ, ಅವಳು ಸೀತಮ್ಮ, ಸೀತಾಮ್ಮ. ಕರಾವಳಿ ಕತೆ ಮುಗಿಸಿ ಬಯಲ್ಸೀಮೆ ಕತೆ ಮುಗಿಸ್ಬೇಕು ಅಂತ ಬಂದವಳು ಬುಲ್ಡೋಜರು. ಹೊಳೆ ಸಾಲ ಎಮ್ಮೆ ಇದ್ದಂಗಿದ್ಲು. ಎಮ್ಮೆನೋ ಆಕಳು? ಆಹಾಹಾ, ಅವಳು ಕೈಯಾಗಿ ಸಿಕ್ಕಿದ್ರೆ 3 ದಿನ ಮ್ಯಾಲೆ ಹೇಳ್ತಿರ್ಲಿಲ್ಲ ಕಣಲಿ. ಯಾಕೆ ಸುಖ ಹೆಚ್ಚಾಗಿ? ಅಲ್ಲಲೇ, ಬುಲ್ಡೋಜರ್ ಕೆಳಗೆ ಸಿಕ್ಕಿದ್ರೆ ಮನುಷ್ಯ ಹೆಂಗಾಗ್ತಾನಲ್ಲೇ. ರೋಡಿಗೆ ಟಾರು ಡಾಮರು ಹಾಕಿ ಓಡಿಸ್ತಾರಲ್ಲ, ಹಾಗೆ ಸಾಫ್ ಸಾಫ್ ಲೆವೆಲ್ ಆಗ್ತಿದ್ದಲೆ, ಆದ್ರೂ ಸಹಿಸ್ಕೊಳ್ತಾ ಇದ್ದೆ. ಯಾಕೆ? ಯಾಕೆ? ಅವಳ ಹತ್ರ ರೊಕ್ಕ ಇತ್ತಲ್ಲಿ, ಹಣ ಹಣ ಲಕ್ಷಾಂತರ ಹಣ. ನೀನೇನಾದ್ರೂ ನನ್ನ ಮಗನೇ, ಅವಳ ಕೈ ಸಿಕ್ಕಿದ್ರೆ 1 ತಿಂಗಳು ಹಾಸಿಗೆ ಹಿಡಿದು ನಂತರ ಹೇಳಕ್ಕಾಗದೆ ತೊಳ್ಳೋ ಗಾಡಿಲಿ ಕೂತ್ಕೊಂಡು ಅಮ್ಮ ತಾಯಿ ಅಂತ ಹೊರಡಬೇಕಾಗಿತ್ತು. ಏನೋ ನನ್ನ ಪುಣ್ಯ ನೆಟ್ಗಿತ್ ಬಿಡಿ. ನೀನೇ ಕಣಲೇ ಮಗನೇ ಕೆಡಿಸಿದವಾ ನೀನಲ್ಲಿ.
ಎಷ್ಟು ನಂಬಿದ್ದಲೇ ನಾನು ನಿನ್ನ ಶಂಬಲಿಂಗ ಕಹಾ ಹೈ ದುಶ್ಮನ್ ಅಂದ್ರೆ ಬಗಲ್ಮೇ ನಂಗೆ ನನ್ನ ನಂಬಿಕೆಯ ದ್ರೋಹ ಮಾಡದ ಚಂಡಾಲ ಕಣಲೆ ನೀನು ಅಯ್ಯಯ್ಯ ಯಾಕೆ ಹಾಗೆ ಬಡ್ಕೋತೀರಿ ಅವಳೇನು ನಿಮ್ಮ ಸಲುವಾಗಿ ಜನ್ಮ ತಾಳದ ಪತಿವ್ರತೇನೆ ಇಲ್ಲ ಅಗ್ನಿ ಸಾಕ್ಷಿಯ ಕೈ ಹಿಡಿದು ಹೆಣ್ತೀರಾ ಎರಡು ಅಲ್ಲ ಕೇಳಿ ಕೇಳಿ ಪೆಟ್ಟಿಗೆ 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 ಡಬ್ಬ ಗಾಡಿ ಪೆಟ್ರೋಮ್ಯಾಕ್ಸ್ ಅಂದ್ರೆ ಇದೆಲ್ಲ ಈಗ ಮಹಾಜನಗಳು ಕಲಾ ಪ್ರೇಮಿಗಳು ಕಲಾವಿದರಿಗೆ ಕೊಡ್ತಾರಲ್ಲ ಪ್ರೀತಿಲಿ ನಟ ಭಯಂಕರ ನಟ ಭಯಂಕರಿ ವೃದ್ಧ ಸುಂದರ ವೃದ್ಧ ಸುಂದರಿ ಡರ್ಟಿ ಮ್ಯಾನ್ ಡರ್ಟಿ ವುಮೆನ್ ಅಮೃತಾಂಜನ ಜಂಡ ಬಾಂಬ್ ಹಾಗೆ ಅವಳು ಮಾಡಿರೋ ಡಿಗ್ರಿ ಏನ್ಲ ಅದು ಡಿಗ್ರಿ ಅಲ್ಲ ಇಟ್ಕೊಂಡಿರೋರ್ಗೆ ಕಟ್ಕೊಂಡಿರೋರು ಕರುಣಿಸಿದ ಮಹಾಪ್ರಸಾದ ಪ್ರಸಾದ ಕೊಡ್ಲಿ ಬಿಡಲೇ ಮಗನೇ ನೀನು ಭೂಮಿ ಕಳ್ಕೊಂಡ ದೇವರ್ಷಿ ನೀರೆಲ್ಲಿ ಬಿಡೋದು ಅಂತ ಪಂಪ್ ಸೆಟ್ ಅನ್ನ ಆ ಜಮೀನ್ ಕಡೆ ಆಯಿಸ್ಬೇಡ ಏಡು ಸ್ಟಾಕಿ ಮಗನ ಗೊಟಕಂದಿಯಲ್ಲಿ ಹೌದು ಆ ಸೀತಾಲಕ್ಷ್ಮಿಗೆಲ್ಲಿ ಕಾಣ್ತಾ ಇಲ್ವಲ್ಲ ಅವಳನ್ನ ಎಂಪಿಗೆ ಹಾಕಿ ಅಲ್ವೇನಲಿ ನಾನು ಪ್ರೆಸಿಡೆಂಟ್ ಆಗಿದ್ದು ಏನೋ ನೀವು ಪ್ರೆಸಿಡೆಂಟ್ ಆಗೋದಕ್ಕೆ ಅವಳನ್ನ ಎಂಪಿಗೆ ಹಾಕದ್ರ ಮತ್ತೆ ನಿನ್ನಂತವ್ರಿಗೆ ಹಾಕಿದ್ರೆ ನನಗೇನ್ ಸಿಗತ್ತಲೇ ಲಾಭ ತಿರ್ಬೋಕಿ ಒಪ್ಪದೆ ನಿಮ್ಮ ತತ್ವಾನ ಈಗಿನ ಕಾಲದಲ್ಲಿ ಬದುಕಬೇಕಾದ್ರೆ ನ್ಯಾಯ ನೀತಿ ಧರ್ಮ ಎಲ್ಲ ಗಾಳಿಗೆ ತೂರಿ ಸ್ವಾರ್ಥಿ ಆದ್ರೇನೆ ಕೀರ್ತಿ ಬರೋದು ಅನ್ನೋದು ಖಾತ್ರಿ ಆಯ್ತು ಒಟ್ನಲ್ಲಿ ಮೂರು ಬಿಟ್ಟು ನಿಲ್ಲಬೇಕು ನಿಮ್ಮಂತ ಅಯೋಗ್ಯರು ಮೂರು ಬಿಟ್ಟೇ ಊರಿ ದೊಡ್ಡನೋ ಮಗನೇ ಆದ್ರೂ ಘಾಟಿ ಹೆಣ್ಣು ಸೀತಾಲಕ್ಷ್ಮಿ ಅಮ್ಮ ಅವರು ಮೂರು ಸೇರಿದೆ ಸೀತಾಲಕ್ಷ್ಮಿ ಅಮ್ಮ ಅದಕ್ಕೆ ಇರಬೇಕು ಸ್ತ್ರೀ ಸ್ವಾತಂತ್ರ್ಯ ಘೋಷಣೆ ಮಾಡಿರೋದು ಸ್ತ್ರೀಯರಿಗೆ ಸ್ವಾತಂತ್ರ್ಯ ಮೊದಲೇ ಇತ್ತು ಕಣಲೆ ಮೊದಲು ಕದ್ದು ಮುಚ್ಚಿ ಕೆಲವರು ಇಂಥ ಕೆಲಸ ಮಾಡ್ತಿದ್ರು ಈಗ ನನ್ನಂತವ್ರ ಸಪೋರ್ಟ್ ಸಿಕ್ಕಿದ ಮೇಲೆ ಫೈಟು ಹೋರಾಟ ಮಾಡಿ ಖುಲ್ಲಂ ಖುಲ್ಲಾಗಿ ಶುರು ಹಚ್ಕೊಂಡ್ರು ನೋಡಲೆ 1975 ನಮ್ಮ ದೇಶದಲ್ಲಿ ಸ್ತ್ರೀ ಸ್ವಾತಂತ್ರ್ಯಕ್ಕೆ ಅಸ್ತು ಅಂತೂ ನಮ್ಮ ಘನ ಸರ್ಕಾರ ಅಲ್ಲಿಂದ ಶುರುವಾಯಿತು ಓಪನ್ ಮಾರ್ಕೆಟು ಏನೋ ಪಾಪ ಹೆಣ್ಮಕ್ಳು ಕೇಳ್ತಾರಲ್ಲ ಅಂತ ಕೊಟ್ಟಿರೋ ಸ್ವಾತಂತ್ರ್ಯ ಉಳಿಸ್ಕೊಂಡಿದ್ರೆ ಮರ್ಯಾದೆ ಇರ್ತಿತ್ತು ಮಕ್ಕಳನ್ನ ಎತ್ತು ಒತ್ತು ಮನೇಲಿ ಬಿದ್ದಿದ್ರೆ ನೆಟ್ಟಗಾಗಿರ್ತಿತ್ತು ಹಾಗಾಗ್ಲಿಲ್ಲ ಹಾಗಾಗ್ಲಿಲ್ಲಲೇ ಕೆಲವರು ಬೀದಿಗೆ ಬಂದ್ಬಿಟ್ರು ಓ ಬೀದಿಗೆ ಅದಕ್ಕೆ ನಿನ್ನಂತವರೇ ಕಾರಣ ಮಗನೇ ಶುರುವಾತು ನೋಡು ಮಹಿಳಾ ಮಂಡಳ ಭಗಿನಿ ಸಮಾಜ ವನಿತಾ ಸಂಘ ಸ್ತ್ರೀ ಜಾಗೃತಿ ಅಂತ ಈಗ ಊರಿಗೆ 12 ಕೇರಿ 4 ಅಂದಂಗೆ ಬ್ಯೂಟಿ ಪಾರ್ಲರು ಸೌಂದರ್ಯ ವರ್ಧಿನಿ ಕೇಂದ್ರಗಳು ಸ್ಲಿಮ್ ಜಿಮ್ ಅಲ್ಲೇ ಕೆಟ್ಟಿರೋದಲ್ಲೇ ನಮ್ಮ ಹೆಣ್ಮಕ್ಳು ಅಂದ್ರೆ ಸ್ತ್ರೀ ಸ್ವಾತಂತ್ರ್ಯ ತಪ್ಪುತ್ತೀರಾ ತಪ್ಪಲ್ಲಲೇ ಯಾವುದು ಅತಿ ಆಗಬಾರ್ದಲ್ಲೇ ಮಗನೇ ಒಂದು ಕತೆ ಹೇಳ್ತೀನಿ ಕೇಳಪ್ಪ ಕತೆನೇ ಹೇಳಿ 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 ನಿಮ್ಮ ಕಥೆ ಬುಲು ಮಜಾಕ್ ಹೇಳ್ತಾ ಇದ್ರೆ ಟ್ರಿಬಲ್ ಯಾಕೆ ಸೇರಿಸ್ದಂಗಾಗುತ್ತೆ ಮಹಿಳಾ ಮಂಡಳಿ ಸ್ಥಾಪನೆ ಆದ ತಕ್ಷಣ ಸದಸ್ಯರೆಲ್ಲ ಸೇರಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ರು ಏನಂತ ಅಧ್ಯಕ್ಷಿಣಿಯವರೇ ಎಲ್ಲಾ ರೀತಿಯಿಂದ ನೀವು ಮುಂದೆ ಬರೋದಕ್ಕೆ ಅನುವು ಮಾಡಿಕೊಟ್ರಿ ಬದುಕೋದಕ್ಕೆ ಸ್ವಾತಂತ್ರ್ಯನೂ ತಂದುಕೊಟ್ರಿ ಆದ್ರೆ ಒಂದೇ ಒಂದು ವಿಷಯದಾಗೆ ಬಹಳ ಅನ್ಯಾಯ ಆಗ್ತಾ ಇದೆ ಅದನ್ನ ಸರಿಪಡಿಸ್ಬೇಕು ಅಂದ್ರು ಹಾಗಾದ್ರೆ ವಿಷಯ ದೊಡ್ಡದೇ ಇರಬೇಕು ಬಹಳ ದೊಡ್ಡದು ಕಣಲ್ಲ ಸೈಜು ಹಂಗೇನೆ ಮುಚ್ಕೊಂಡು ಕೇಳ ನೀನಕ್ಕನ್ ಏನಿಲ್ಲ ಈ ಹೆರಿಗೆ ವಿಷಯದಾಗೆ ಬಹಳ ತೊಂದರೆ ಆಗ್ತಾ ಇದೆ ಗಂಡಿಗೂ ಹೆಣ್ಣಿಗೂ ಸಮಾನ ಹಕ್ಕಿರುವಾಗ ಮಕ್ಕಳನ್ನ ಹೆರೋ ಭಾರ ನಮಗ್ಯಾಕೆ ಗಂಡಿಗೂ ಕೊಡಿ ಅವ್ರಿಗೂ ಕೊಡಿಸಿ ಅಂದ್ರು ಓಹೋ ವಿಚಾರ ಮಾಡಬೇಕಾದ ಮಾತಿದು ಆಗ ಮಹಿಳಾ ಮಂಡಳಿ ಅಧ್ಯಕ್ಷಿಣಿಗೂ ದಿಕ್ಕು ತಿಳಿಲಿಲ್ಲ ಈ ವಿಚಾರ ಬಗೆಹರಿಸೋದಿಕ್ಕೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಅಂತ ಎಲ್ಲರೂ ಸೇರ್ಕೊಂಡು ಆ ಬ್ರಹ್ಮ ಪರಮಾತ್ಮನ ಬಳಿಗೆ ಹೋಗಿ ಈ ಪ್ರಶ್ನೆ ಮುಂದಿಟ್ರು ಸರಿಯಾದವನ ಹತ್ರ ಹೋಗಿದ್ದಾರೆ ಮಗಳನ್ನೇ ಮದುವೆ ಆದವ ಬ್ರಹ್ಮ ಅವನು ನನ್ನ ಹೆಂಗೆ ಬಿಡು ಒಂದೊಂದ್ಸಾರಿ ಎಡವಟ್ಟಾಗ್ತದೆ ಏನ್ ಮಾಡೋದಪ್ಪ ಬಹಳ ಯೋಚನೆ ಮಾಡಿ ತಲೆ ಕೆಡಿಸಿಕೊಂಡು ಇದ್ದು ಬದ್ದು ವೇದ ಪುರಾಣ ಕಾಮಶಾಸ್ತ್ರ ಅನಂಗರತಿ ಸಲಿಂಗರತಿ ಡಿಕ್ಷನರು ಎಲ್ಲ ಮಗುಚಿ ಹಾಕಿ ಕೊನೆಗೊಂದು ತೀರ್ಮಾನಕ್ಕೆ ಬಂದು ಅಮ್ಮ ತಾಯಂದಿರಾ
ಆದಿ ಅನಾದಿ ಕಾಲದಿಂದಲೂ ಹೆಣ್ಣೇ ಹಡಿಬೇಕು ಅಂತ ಎಲ್ಲಾ ದೇವತೆಗಳು ಕೂಡಿ ನಮ್ಮ ಪಾರ್ಲಿಮೆಂಟ್ನಲ್ಲಿ ಡಿಸ್ಕಸ್ ಮಾಡಿ ಸಿದ್ಧಾಂತ ಜಾರಿಗೆ ತಂದಿದ್ದೀವಿ. ಈಗೇನು ಮಾಡ್ಲಿಕ್ಕೆ ಬರೋದಿಲ್ಲ, ಇದು ಮಾನವ ಸಂವಿಧಾನ ಸಿದ್ಧಾಂತ, ಹೆರುವ ಕಾರ್ಯ ಹೆಣ್ಣಿಗಲ್ಲದೆ ಅನ್ಯರಿಗಿಲ್ಲ ಅಂದ. ಹಾಗಾದ್ರೆ ಮಹಿಳಾ ಮನೆಗಳು ಸುಮ್ಮನಿದ್ರ? ಯಾಕೆ ಸುಮ್ಮನಿರ್ತಾರೆ? ಹಾಗಿದ್ರೆ ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ, ನಮ್ಮಲ್ಲಿ ಆತ್ಮಾಹುತಿ ದಳ ಇದೆ, ಸೀಮೆ ಎಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕತ್ತೀವಿ, ಅದರಲ್ಲೂ ನಮ್ಮ ಸಂಘದ ಅಧ್ಯಕ್ಷೆ ಫೂಲನ್ ದೇವಿಗೆ ಹೇಳಿದ್ರೆ ಯುದ್ಧ ಮೂರು ತಲೆನೂ ತೆಗೆದು ತಲೆ ಇಲ್ಲದ ಬ್ರಹ್ಮ ಅಂತ ಪೇಪರ್ನ ಹೆಡ್ಲೈನ್ ಅಲ್ಲಿ ಫೋಟೋ ಸಹಿತ ಪಬ್ಲಿಕ್ ಮಾಡ್ತೀವಿ ಅಂತ ಹೆದರಿಸಿಬಿಟ್ರು. ಬ್ರಹ್ಮನಿಗೆ ವೈರಸ್ ಫೀವರ್, ಚಳಿ ಜ್ವರ ಬಂದು ಗಡಗಡ ಅಂತ ನಡಗಿರ್ಬೇಕು. ಇವ್ರ ಗುಡಿಗೆ ಮೊದ್ಲೇ ಮುದುಕ ಆದ್ರೂ ಬುದ್ಧಿವಂತ ಸರಸ ತಮ್ಮನ್ ಕೇಳ್ದ ಏನು ಮಾಡಲಿ ಅಂತ. ಕೊನೆಗೆ ಒಂದು ಪರಿಹಾರ ಕೊಟ್ಟ, ಹೇರೋದನ್ನ ಗಂಡಸರಿಗೆ ಹಸ್ತಾಂತರ ಮಾಡಲಿಕ್ಕೆ ಬರೋದಿಲ್ಲ, ಬೇಕಾದ್ರೆ ಬೇನೆ ಬರೋದನ್ನ ಗಂಡಸರಿಗೆ ಕೊಡಬಹುದು ಅಂದ. ಅದಕ್ಕೆ ಇವ್ರು ಒಪ್ಕೊಂಡ್ರ? ಸದ್ಯಕ್ಕೆ ಪರಿಹಾರ ಅಂತ ಖುಷಿಲಿ ಬಂದ್ರು. ವರ್ಷ ಆಗೋದ್ರೊಳಗೆ ಮಹಿಳಾ ಮಂಡಳಿ ಅಧ್ಯಕ್ಷಿಣಿನೇ ಬೋಸರಾದ್ಲು. ತಿಂಗಳು ತುಂಬಿತು, ಆಸ್ಪತ್ರೆಗೂ ಹೋದ್ಲು, ಯಾವ ತರದ ಹೆರಿಗೆ ನೋವು ಇಲ್ಲ, ಆರಾಮಾಗಿ ಬೆಡ್ಡಲ್ಲಿ ಮಲಗಿದ್ಲು. ನೋವು ಬರಬೇಕಾದ್ದು ಅವಳ ಗಂಡನಿಗಲ್ವೇನ್ಲ? ಹೌದು ಹೌದಂತ. ಯಾವುದು ನಿಮ್ಮವನು? ಅವಳ ಗಂಡ ಆರಾಮಾಗಿ ಕ್ವಾಟ್ರ ಹಾಕೊಂಡು ಸಿಗರೇಟ್ ಸೇರ್ತಾ ಇದ್ದ. ಆದ್ರೆ ಅವ್ರ ಕಾರಿನ ಡ್ರೈವರು ಅಯ್ಯೋ ಅಯ್ಯಯ್ಯಮ್ಮ ಅಯ್ಯಯ್ಯೋ ಅಂತ ಲಬಲಬ ಅಂತ ಬಾಯಿ ಬಡ್ಕೊತಿದ್ದ. ಅದು ನಿನಗೆ ಹೆಂಗಾಲೇ ಗೊತ್ತಾತು? ಆ ಕಾರಿನ ಡ್ರೈವರ್ ನಾನೇ ಅಲ್ವೇನ್ರಿ? ನಿಮ್ಮವನು ನೀನು ಮೂರು ಬಿಟ್ಟವ, ಅದಕ್ಕೆ ನನ್ನ ಜೊತೆ ಸೇರಿದಿ ಮಗನೇ. ಕೊನೆಗೆ ತಮ್ಮ ಗುಟ್ಟು ರಟ್ಟಾಗತ್ತೆ ಅಂತ ಹೆರಿಗೆ ಬೇನೇನು ನಮ್ಗೆ ಇರ್ಲಿ ಅಂತ ತಿರುಗಿ ಬ್ರಹ್ಮ ಕೊಟ್ಟು ವರನ್ನ ಅವನಿಗೆ ತಿರುಗಿಸ್ಕೊಟ್ಟು ಬಂದ್ರು. ನೋಡಿದ್ಯಲ್ಲ ಸ್ತ್ರೀ ಸ್ವಾತಂತ್ರ್ಯ ಕೊಟ್ರೆ ಏನಾಗತ್ತೆ ಅಂತ, ಅದಕ್ಕೆ ಮುಚ್ಕೊಂಡು ನಾನು ಹೇಳಿದ್ದು ಕೇಳ್ಕೊಂಡು ಬಿದ್ದಿರಲೇ ಮಗನೇ. ಅಂದಾಗೆ ಮರ್ತಿದ್ದೆ, ನಿಮ್ಮ ಹೊಸ ಕವಡೆ. ಕವಡೆ? ಅದು ಕವಡೆ ಅಂತ ಹೆಸರಿಟ್ಟಿಯ ಮಗನೇ? ಇರ್ಲಡಿ. ಹೊಸ ಮಹಿಳಾ ಮಂಡಳಿ ಅಧ್ಯಕ್ಷಿಣಿ ಕಾಂತಾಮಣಿ ಯಾಕೋ ಅರ್ಜೆಂಟ್ ಆಗಿ ನೋಡ್ಬೇಕಂತ ಫೋನ್ ಮಾಡಿದ್ಲು. ಯಾರು? ಕಾಂತಾಮಣಿನ? ಆಹಾ ಭುವನ ಸುಂದರಿ ನಮಃ. ಅಯ್ಯೋಯ್ಯೋ ಇದೇನ್ರಿ ಇದು? ಯಾವಾಗ್ಲೂ ಶಂಭುಲಿಂಗ, ತಿಪ್ಪೇಶ, ಬಸವೇಶ ಅನ್ನೋದು ಬಿಟ್ಟು ಹೊಸದಾಗಿ ಹೆಣ್ಣು ದೇವ್ರನ್ನ ಕರೀತಿರಲ್ಲ, ಭುವನ ಸುಂದರಿ ಏನು ಮಹಾ ಅಂತ? ಬೇಪ್ಪ ನನ್ನ ಮಗನೇ ತಿಪ್ಪ, ಯಾವಾಗ ಬೆಂಗಳೂರಿಗೆ 88 ದೇಶದ ದೇವತೆಗಳು ಬಂದು ಹೋದ್ರಲ್ಲೋ ಅವತ್ತೇ ಗಂಡು ದೇವರಿಂದ ಸುಖ ಇಲ್ಲ ಅಂತ ಹೆಣ್ಣು ದೇವರಿಗೆ ಗಂಟು ಬಿದ್ದಿದ್ದೀನಿ. ಭುವನ ಸುಂದರಿ ನಮಃ. ಬರಬೇಕಿದ್ರೆ ಹೇಗಿದ್ರು, ಹೋಗಬೇಕಾದ್ರೆ ಹೆಂಗಾದ್ರು ಏನಾದ್ರು. ಒಬ್ಬೊಬ್ರು ಒಂದೊಂದು ರೀತಿಲಿ ಟೆಸ್ಟ್ ಮಾಡ್ತಾ 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 16 mm ಇದ್ದಿದ್ದು ಬ್ಲೂ ಅಪ್ ಆಗಿ 70 mm ಆಗೋದ್ರು. ಆಹಾ ಆಹಾ, ಯಾವ ಸೈಜು, ಯಾವ ಸೈಜ್ ಬೇಕು ಆ ಸೈಜು, ಯಾವ ಹೈಟ್ ಬೇಕು ಆ ಹೈಟು, ಯಾವ ಕಲರ್ ಬೇಕು ಆ ಕಲರು. ಅಯ್ಯೋ ಅಯ್ಯೋ, ಆಹಾ ಎಂಥ ಅಮೋಘ. ನೀನು ನೋಡಬೇಕಾಗಿತ್ತು ಮಗನೇ. ನೀನು ಎಲ್ಲಿ ನೋಡ್ತಿ, ಬಂದು ನೋಡಿದ್ರೆ ವಾಶ್ ಔಟ್ ಆಗ್ತಿದ್ದಿ. 88 ಜನರನ್ನು ನೋಡಿದ್ರೆ ಅಲ್ಲೇ ಸ್ಪಾಟಲ್ಲೇ ಸದಾಗಿ ಬಿಡ್ತಿದ್ದೆ ನಾನ್ ಮಗನೇ. ನೀನು ಹಾಗಾದ್ರೆ ನೀವು ಹೋಗಿದ್ರೆ ನೋಡಕ್ಕೆ ಸರ್ ಹೋಯ್ತು ಬಿಡಿ. ಹೋಗಾದ? ಆ ತೀರ್ಮಾನ ಮಾಡಕ್ ಕುಂತಿದ್ಲಲ್ಲ ಮಾಜಿ ವಿಶ್ವಸುಂದರಿ, ಅವಳು ಎದುರಿಗೆ ಅವಳನ್ನೇ ನೋಡ್ತಾ ಕುರ್ಚಿ ತಿರುವಾಕೊಂಡು ಕುಂತಿದ್ದವ ನಾನೇ ಅಲ್ವೇನ್ಲ. ವಾ, ಸುಂದರಿಯರನ್ನ ನೋಡ್ತಾ ಅಲ್ಲ ಕೂತಿರೋ ಸಭೆ ನೋಡ್ತಾ ಅನ್ನಿ. ಸುಂದರಿಯರ್ ನೋಡಿದ್ರೆ ನನಗೆ BP ರೇಸ್ ಆಗ್ತದಲ್ಲೇ, ಅದಕ್ಕೆ ಜನಗಳ ಮುಖದಲ್ಲಿ ಅವ್ರನ್ನ ನೋಡ್ತಾ ಇದ್ದೆ. ಆ ಅರೆ ಬಟ್ಟೆ ನೋಡೋದು, ನನಗೆ ತಲೆ ಕೆಡೋದು, ನಾನು ನುಗ್ಗೋದು, ಯಾರ ಹಿಡ್ಕೊಂಡು ಬಡಿಯೋದು, ಅದೆಲ್ಲ ಬೇಡ ಅಂತ. ಬುದ್ಧಿವಂತರಪ್ಪ ನೀವು. ಆದ್ರೆ ಸ್ಪರ್ಧೆ ನಡೀಬೇಕಂದಾಗ ವಿರೋಧ ಮಾಡೋದು ಗುಂಪಿನಲ್ಲಿ ನೀವು ಇದ್ರಲ್ಲ? ಇದ್ದೆ. ವಿರೋಧ ಮಾಡಿದಾಗ ಮಾಡೋದು, ಮುಂದೆ ಭೇಷ ನಿಸ್ಕೊಳ್ಳೋದು. ಎಲ್ಲರೂ ಜಯ ಅಂದಾಗ ನಾವು ಜಯ ಅನ್ನಕ್ಕೆ ನಾವೇನು ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಲ್ಲ ನಿನ್ನ ಅಕ್ಕನ್? ನಮ್ದೇ ಇಲ್ಲ ಗಂಟು ಹೋಗೋದು ನಿನ್ನ ಅಕ್ಕನ್. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ. ಅಲ್ಲಲೇ, ಮೊದಲು ಚಂದ್ರಗುತ್ತಿಲಿ ಬೆತ್ತಲೆ ಸೇವೆ ಮಾಡ್ತಿರ್ಲಿಲ್ವೇನ್ಲ? ಹೌದು. ಇದು ಅದಕ್ಕಿಂತ ಸುಧಾರಿಸಿದ ಸೇವೆ. ಬೆತ್ತಲೆ ಸೇವೆ ಪಬ್ಲಿಕ್ ನಲ್ಲಿ ನಡೀತಿತ್ತು, ಇದು ಪ್ರೈವೇಟ್ ಆಗಿ ಟಿಕೆಟ್ ಎಂದು
ಅದಕ್ಕೆ ನಮ್ಮ ಪಟೇಲ್ ಸಾಹೇಬ್ರು ಅಂದಿದ್ದು, ಬಿಚ್ಚೋರು ಬಿಚ್ಚುತ್ತಾರೆ, ತೋರ್ಸೋರು ತೋರಿಸ್ತಾರೆ, ನೋಡೋ ಯೋಗ್ಯ ಇದ್ದವ್ರು ನೋಡಲಿ, ನೋಡೋಕ್ಕಾಗದೆ ಇದ್ದರೆ ಮನೇಲಿ ಮಲಿಕೊಳ್ಳಿ ಅಂತ. ನೋಡೋರು ನೋಡಲಿ ಅಂತಂದಾಗ ಅವನ್ ತಪ್ಪ, ನೋಡಿದವ್ರು ತಪ್ಪ, ತೋರಿಸಿದವ್ರು ತಪ್ಪ, ಇವು ನಮ್ಮ ಒಂದು ಅರ್ಥ ಆಗಲ್ಲ ಹೋಗತ್ತಾಗೆ. ಹಾಗೆ ಹೇಳಿದವರು ಹೆಂಡ್ರು ಮಕ್ಕಳು ಬಟ್ಟೆ ಬಿಚ್ಚಿಸ್ತಾರೇನ್ರಿ ಇವರು? ಅಲ್ಲೇ ಇರೋದು ಪಾಯಿಂಟು. ಇನ್ನೊಂದು ಸರಿ ಹೇಳು. ಹಾಗೆ ಹೇಳಿದವರು ಹೆಂಡ್ರು ಮಕ್ಕಳು ಬಟ್ಟೆನ ಬಿಚ್ಚಿಸ್ತಾರ ಅಂದೆ. ತಮ್ಮ ಮಕ್ಕಳನ್ನ ಬಾವಿಗೆ ತಳ್ಳಲ್ಲ ಸೊಳೆ ಮಕ್ಕಳು, ಇನ್ನೊಬ್ಬರು ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡಿ ಅದು ಕಡಿಮೆ ಇದ್ರೆ ತಾವು ತಮ್ಮ ಮಕ್ಕಳು ಹಾರ್ಕೆಂತಾರೆ ಹೊರತು ಇವರವನ್ ಏಕ್ದಮ್ ಹಾರ್ಕೊಳ್ಳಲ್ಲ ಸೊಳೆ ಮಕ್ಕಳು. ನೋಡೋರು ಬೇಕಲ್ವೇನ್ಲ, ಈಗ ನೀನೇ ಬಿಚ್ಚಿ ತೋರಿಸ್ತೀನಿ ಅಂದ್ರೆ ನಾನೇ ನೋಡ್ತೀನ, ನೋಡುವವರೇ ನೋಡ್ಬೇಕು. ನಮ್ಗೆ ಯಾಕಲ ವಿಚಾರ, ಆ ಕಾಂತಾಮಣಿ ಮನೆಗೆ ಹೋಗಿ ಬರೋವ ನೆಡಿಲೆ ಮಣಿ ಅಂದ್ರೆ ಮಣಿಲೇ ಅವಳು ಕಾಂತಾಮಣಿ. ಏ ಕಾಂತ, ಅಷ್ಟೊಂದು ಗಟ್ಟಿಯಾಗಿ ಅಪ್ಕೋಬೇಡ್ರಿ. ಯಾಕೆ? ನನ್ನ ಮೈ ಎಲುಬು ಲಟ ಲಟ ಅಂತ ಮುರಿತಾ ಇದೆ. ಅಪ್ಪ ಬಿಡ್ರಿ ಬಿಡ್ರಿ ಇನ್ಸ್ಪೆಕ್ಟ್ರಿ. ಕೈ ದಿನ ಆ ಜೈಲಿನೊಳಗೆ ಹಾಕಿ ಒದಿಯೋ ಹಾಗೆ ಹಾಗೇ ಒದಿತೀರಲ್ರಿ. ಬಿಡ್ರಿ ಪ್ಲೀಸ್ ಬಿಡ್ರಿ ಬಿಡಿ. ನನ್ನ ಕಾಂತಾಮಣಿನೇ ರೀ ರೀ. ನೀವು ಹಾಗೇ ನನ್ನ ನೋಡ್ಬೇಡ್ರಿ, ನನಗೆ ಹೇಗೇಗೋ ಆಗತ್ತೆ. ಕಾಂತು, ಯಾರು ಇಲ್ವಾ ಮನೇಲಿ? ನಿನ್ನ ಮಗ ಸೊಸೆ? ಯಾಕೆಂದ್ರೆ ಇಷ್ಟು ದಿನ ನಿನ್ನ ಗಂಡ ಅನ್ನೋ ಗಂಡ ಅಂತ ನನ್ನ ಪಾಲಿ ಮುಳ್ಳಾಗಿತ್ತು, ಅವನ್ ನೆಗೆದು ಬಿದ್ದ. ಈಗ ಮಗ ಸೊಸೆ ಇದ್ದಾರಲ್ಲ, ಅವ್ರನ್ನ ಪಿಚ್ಚರ್ ಕಳಿಸಿದೀನಿ. ನೀನ್ ಎಂಥ ಜಾಣಿಯೇ. ಹಾಗಾದ್ರೆ ಇವತ್ತು ನಾವೇ ಕಾಂತ ಕಾಂತಾಮಣಿ. ಅಯ್ಯೋ ಲವ್, ಅಯ್ಯೋ ಬಿಡ್ರಿ. ಲವ್ ಅಂದ್ರೆ ಇದೆ ಸಾಕು ಬಿಡ್ರಿ. ಒಳ್ಳೆ ಹುಡುಗರು ಮಾಡೋ ಹಾಗೆ ಮಾಡ್ತೀರಲ್ಲ. ಅಪ್ಪ ಅಯ್ಯೋ, ಉಸಿರಾದ್ರೂ ಆಡೋದಕ್ಕೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಕಾಂತ. ಅಯ್ಯೋ ಅಯ್ಯೋ, ಏನ್ರಿ ಇದು? ನಿಮ್ ಮಣಿ ಯಾರ್ದೋ ಜೊತೆ? ಅಯ್ಯೋ ಬನ್ರಿ, ಇಲ್ಲಿ ಬಾಗಿಲ ಕಿವಿ ಕೊಡಿ. ಉಸ್ ಉಸ್ ಉಸಿರು ಬರ್ತಾ ಇದೆ ಒಳಗಿಂದ. ಮಗನೇ, ಗ್ಯಾಸ್ ಲೀಕ್ ಆಗಿರ್ಬೇಕಲ್ಲಿ, ಗ್ಯಾಸ್ ಲೀಕ್ ಆಗಿರ್ಬೇಕು. ಈ ಮನೆಯಾಗಿ ಯಾವಾಗ್ಲೂ ಹಿಂಗೆಲೆ ಲೀಕ್ ಆಗ್ತಾನೆ ಇರ್ತದೆ. ಒಳಗೋಗಿ ನೋಡೋಣ ನಡೀರಿ. ಅಯ್ಯಪ್ಪ, ಬಾಗ್ಲಿಗೆ ಚಿಲಕಾನೆ ಹಾಕಿಲ್ವಲ್ರಿ. ಅಪ್ಪ ಏನ್ಲ ಇದು, ನೋಡ್ತಾ ನೋಡ್ತಾ ಹೊಟ್ಟೆಲೆ ಕಾರ ಕಲಿಸಿದಂಗ ಆಗ್ತಾ ಐತಿ. ನಾನು ಫಸ್ಟ್ ಹ್ಯಾಂಡು, ನೆಗದು ಬಿದ್ದಾವ ಸೆಕೆಂಡ್ ಹ್ಯಾಂಡು, ಈಗಿರೋನು ತೆರಡಿ ಹ್ಯಾಂಡು. ಭುವನೇಶ್ವರ ಏನಮ್ಮ ಎಷ್ಟನೇ ಹ್ಯಾಂಡು ಯಾರು ಗೊತ್ತ ಹೇಳಿ. ಈ ನಳ್ಳಾಟ ಕೇಳಿ ಹೆಂಗಲೇನ ಸುಂಕಿರ್ಲಿ ತಿಪ್ಪಾ, ಮಧ್ಯ ನುಗ್ಗಿ ಬಿಡ್ಲೇನ್ಲ, ಎರಡಾಕಿ ಬಿಡ್ಲೇನ್ಲ ಆಚೆಗೆ. ಅಯ್ಯಯ್ಯಯ್ಯೋ, ರಸಗಳಿಗೆ ಹಾಳು ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ತಿಗಣಿ ಆಗಿ ಹುಡ್ತೀರಿ. ತಿಗಣಿ ಆದ್ರೂ ಆಗ್ಲಿ, ಹಂದಿ ಆದ್ರೂ ಆಗ್ಲಿ, ಏನು ಪುಣ್ಯದ ಕೆಲಸ ಮಾಡ್ತಾರೆ. ನನಗೆ ಬರ್ಲಿ ಕೇಳಿ ಥರ್ಡ್ ಹ್ಯಾಂಡ್ ಜೊತೆಯಾಗಿ ಚಕ್ಕಂದ ಆಡ್ತಾ ಇದ್ದಾಳಲ್ಲಿ, ನೋಡಿಯೋ ಹೆಂಗ್ಲ ನಾನಿನ್ನೂ ಬದುಕಿರ್ಲಿ. ಹ್ಯಾಗ ತಡ್ಕಳ್ದಲ್ಲಿ, ಹ್ಯಾಂಗಲಿ ತಡ್ಕೊಳ್ಳೋದು? ಏನು ಮಾಡಲಿ, ಏನೋ ಹಳೇದೆಲ್ಲ ನೆನಪಾಗ್ತಾ ಇತ್ತಲೆ. 25 ವರ್ಷದ ಹಿಂದಿನ ನೆನಪು ಈಗ ಬರ್ತಾ ಇತ್ತಲೆ. ಈಗ ಸಿನಿಮಾ ರೀಮೇಕ್ ಆದಂಗೆ ಆಗ್ತಾ ಇತ್ತಲೆ ಮಗನೇ. ಹೊಸ ಉರುಪ್ನಾಗೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೆ, ಈಗೆಲ್ಲ ತಣ್ಣಗಾಗೋತಲ್ಲ ತಿಯಪ್ಪ. ನೀವು ತಣ್ಣಗಾದ್ರೆ ನಾನಿಲ್ವೇ. ಬುಚ್ಚರ ಬಾಯ್ನ ಮಗನೇ, ಸಂಧಿ ಸಿಕ್ಕಿದ್ರೆ ನೀನಲ್ಲೇ ನುಗ್ಗಿ ಬಿಡೋ. ನಮ್ಮ ಮಗ ಎಲ್ಲರ ಜಾಗ ಸಿಕ್ಕಿದ್ರೆ ಮಡಿಗೆ ಬಿಡ್ತೀಯ ನೀನು. ಕಾಂತ ಶಿವ ಶಿವ ಶಿವ, ಎಷ್ಟೊಂದು ವೆರೈಟಿನಪ್ಪ, ಏನೇನು ಡಿಸೈನ್ ತಿಪ್ಪ. ನನಗೆ ಬಿಪಿ ರೇಸ್ ಆಗ್ತಾ ಇದೆಯಲ್ಲಿ. ಅಯ್ಯಯ್ಯೋ ಅಯ್ಯಯ್ಯೋ ಬಿಡ್ರಿ, ಯಾರೋ ಬಂದಾಗ ಆಯ್ತು, ಹೋಗ್ರಿ ಬೇಗ ಬಟ್ಟೆ ಹಾಕೊಳ್ಳಿ. ಕಾಂತ ಯಾರೇ ಅವರು, ಎಂತ ಹೊತ್ತಿನಲ್ಲಿ ಬಂದ್ಬಿಟ್ರೆ ಅವರು? ಛೇ, ನಾನು ನಿನ್ನ ಬರ್ತೀನಿ. ಆದ್ರೆ ಹೆಂಗ ಹೋಗ್ಲಿ, ಅವ್ರು ಬಾಗ್ಲಲ್ಲಿ ನಿಂತಿದ್ದಾರೆ. ಅಯ್ಯೋ ಹಿತ್ತಲ್ ಬಾಗದಾಗೆ ಗೋಡೆ ಹಾರ್ಕೊಂಡು ಹೋಗ್ರಿ. ಹೌದಲ್ವಾ, ಬರ್ತೀನಿ ನಾನು, ಬರ್ಲ ಬಾಯ್ ಬರ್ತೀನಿ. ಟಾಲಿ ಓ
ಬಾರ್ರೆ ಮೋಳ ಸೆಟ್ರೆ ಅಯ್ಯೋ ಶಿವನೇ ಹೇಳ್ರಿ ಯಾರು ಯಾರದು ಓ ಒಳಗ್ ಬನ್ನಿ ನಾನು ಸ್ನಾನ ಮಾಡ್ತಾ ಇದ್ದೆ ನೀವು ಮಾಡ್ತಾ ಇರೋದು ನೋಡಿಯೇ ಸಾವುಕಾರ ಬೋಳಸೆಟ್ರು ಹೀಗೆ ಗೊರಕೆ ಹೊಡಿತಾ ಬಿದ್ದಿರೋದು ನೋಡಿ ನೀರ್ತಾನೆ ಬೇಗ ಅಯ್ಯೋ ಅವರು ನೆಪ್ಸೋಕೆ ನೀರ್ ಯಾಕೆ ಬೇಕು ಸೆರಗ್ನಲ್ಲಿ ಒಂದ್ ಸರಿ ಗಾಳಿ ಹಾಕಿದ್ರೇನೆ ಸಾಕು ಈಗ ನಾನು ಇಲ್ಲಿದ್ದೇನೆ ಕಾಂತಾಮಣಿಯವರ ಮಹಲ್ನಲ್ಲಿ ಸಾವುಕಾರ್ರೆ ನಾನು ನಿಮ್ ಕಾಂತಾಮಣಿ ಒಂದ್ಸಲಿ ಗಾಳಿ ಹಾಕ್ಲಾ ಸಾವುಕಾರ್ರೆ ಕಾಂತ ಕಾಂತ ಕಾಂತಾಮಣಿ ಬೀಸು ಇನ್ನಷ್ಟು ಗಾಳಿ ಬೀಸು ಏನು ನಿನ್ನ ಗಾಳಿ ಸಂಜೀವಿನಿ ಪರ್ಸ ಸತ್ತವರು ಎದ್ದು ಬಂದು ಬಿಡಬೇಕು ಭುವನ ಸುಂದರಿ ನಮಃ ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪನೂ ಇಲ್ಲ ಮೂರು ಬಿಟ್ಟವರು ಮಿಂಡ್ರಿ ಊಟಿ ಸೊಳೆ ಮಕ್ಕಳಿಗೆ ಇರ್ತಾವೆ ನಾವು ಮೂರು ಮೂರು ಬಿಟ್ಟವ್ರೆ ಅಲ್ವೇನಲೇ ಈಗ ಮೆರೀತಾ ಇರೋದು ಸುಖವಾಗಿ ಬಾಳ್ತಾ ಇರೋದು ಅಲ್ಲಲೇ ಓಟು ಕೊಟ್ಟು ಆರಿಸೆ ತಂದಿರೋ ಪ್ರಜೆಗೆ ಕುಡಿಯ ನೀರಿಲ್ಲ ಹಾಳಾಗಿ ಹೋಗ್ಲಿ ರೋಡ್ ಹೋಗ್ಲಿ ನಡೆಯೋದಕ್ಕೆ ಸರಿಯಾದ ಫುಟ್ಪಾತ್ ಇಲ್ಲ ಆದ್ರೆ ಈ ನನ್ನ ಮಕ್ಕಳು ಐದಾರು ಕಾರ್ನಲ್ಲಿ ಒಬ್ಬೊಬ್ಬರೇ ತಿರುಗಾಡ್ತಾರೆ ಇವರ ಮಕ್ಕಳು ಇವ್ರ ಸೂಳೆ ಮಕ್ಕಳು ಏರ್ ಕಂಡೀಷನ್ ರೂಮ್ನಾಗ ಆಯಾಗ ಮಜಾ ಮಾಡ್ತಾರೆ ಕಡೆಗೆ ಇವ್ರ ಮನೆ ನಾಯಿ ನಾಯಿಗೆ ಮಸಾಜ್ ಮಾಡಿಸ್ಕೊಂಬರಕ್ಕೆ ಅವನವನ ಕಾರ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಹೌದು ನೋಡ್ರಿ ಓಟ್ ಹಾಕಿದವನಿಗೆ ಹಿಡಿ ಅನ್ನಕ್ಕೂ ಕಷ್ಟ ತುಂಡು ಬಟ್ಟೆಗೂ ಗೋಳು ಇವ್ರ ಹೆಂಡ್ರ ಮಕ್ಕಳು ಸಂಬಂಧಿಕರು ತಲೆ ಹಿಡಿದು ಸ್ನೇಹಿತರು ತಿಂದು ತೇಗಿ ಮಜಾ ಉಡಾಯಿಸಿ ಹೋಗ್ಲಿ ಬಿಡು ಇಂಥ ತಂಪೊತ್ನಲ್ಲಿ ಪುನಃ ಯಾಕೆ ನನ್ ಕೆದಕ್ತೀಯ ಅದೆಲ್ಲ ಹಾಳಾಗೋಗ್ಲಿ ನಾವು ಬಂದಿರೋ ರೆಕಾರ್ಡೇ ಬೇರೆ ಅಲ್ವೇನ್ಲ ಕಾಂತಾಮಣಿ ಕಾಂತಾಮಣಿ ಅಯ್ಯೋ ನನ್ನ ಜೀವದ ಜೀವ ಅಯ್ಯೋ ಬೋಳ್ ಶೆಟ್ರೇ ಆಹಾ ಹಸಿದ ನಾಯಿಗೆ ಹಳಸದ ಅನ್ನ ಇಟ್ಟಾಗ ಆಯ್ತು ಸಾವುಕಾರ್ರೆ ನೀವಿಷ್ಟು ಲೂಸ್ ಆದ್ರೆ ಬೋಳಿಸ್ತಾರೆ ಹುಷಾರಿ ಬೋಳಿಸ್ಗಳಕ್ಕೆ ನಾನಿರುವಾಗ ಬೋಳ್ಸಕ್ ಅವ್ರಿರುವಾಗ ಮಧ್ಯ ನಿಂದೆ ಇಲ್ಲ ಕತ್ತಿ ಕೆಲಸ ಸುಮ್ಮನಿರ್ಲಿ ನೀವು ಕಾಂತ ಕಾಂತು ಅಯ್ಯೋ ಕಾಂತಿ ಚೂಟ್ ಬೇಡ್ರಿ ತುಂಬಾ ನೋವಾಗುತ್ತೆ ನಾನಿನ್ ಏನು ಮಾಡಲ್ಲ ಇಷ್ಟೇ ಸಮಾಧಾನ ಮಾಡ್ಕೆ ನಮ್ ಕೈಯಿಂದ ಆಗದೇ ಇಷ್ಟು ಏನು ನೀನಿನ್ನೇನು ತೊಂದರೆ ತಗೋಬೇಡ ಇಲ್ಲ ನಾ ಇಷ್ಟಕ್ಕೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ನೋಡ ಹೇಗಿದೆ ಸನ್ನಿವೇಶ ಸಿನಿಮಾ ಥಿಯೇಟರ್ನಾಗೆ ಸಿನಿಮಾದಾಗಿರ್ತಾವೆಲ್ಲ ಇಂಥ ಅಮೋಘ ರಶ್ಮಿ ಸನ್ನಿವೇಶ ಆ ಭುವನ ಸುಂದರಿಯೇ ನಮ್ಮ ತಿಪ್ಪ ಲೇ ತಿಪ್ಪ ಇವನವನ್ ಹೋಗೇ ಬಿಟ್ಟ ಅಯ್ಯೋ ಅವನು ಹೋದ್ರೆ ಹೋಗ್ಲಿ ಬಿಡ್ರಿ ನೀವೇ ಸಾಕು ನಾನೇ ಸಾಕಂತೀಯ ಒಳಗೋಗೋಣ ಬನ್ರಿ ಬ್ಯಾಡ ನನಗಿಷ್ಟೇ ಸಾಕು ಬನ್ರಿ ಬರ್ತೀನಿ ನಮ್ ಕತೆ ನಮ್ಮ ಆಯ್ತು ಆಯ್ತು ಮುಗಿದೋತ್ ನಾವು ಬರ್ತೀವಿ ತಿಪ್ಪ 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 ಯಾಕ್ಲ ಹಂಗ ಓಡಿ ಬಂದೆ ಒಂದಿಷ್ಟು ಕಾಯಕ ಆಗ್ತಾ ಇರ್ಲಿಲ್ವೇನ್ಲ ನನ್ನ ಮಗನೇ ಶಿವಪೂಜೆಯಲ್ಲಿ ಕಲ್ಲಿಗೇನ್ ಕೆಲಸ ಹೇಳಿ ಅಲ್ಲದೆ ನಾನು ಎದುರುಗಿದ್ದು ಮತ್ತೆ ನನಗ್ ತಲೆ ಕೆಟ್ಟು ಆಮೇಲೆ ನಾನು ನೀನು ಮಾತ್ರ ಎಳ್ದಾಕಕ್ ಹೋಗ್ಬೇಡ ನೀನು ಆಯ್ ಪೈಕಿನೆ ಬಿಡು ಎಷ್ಟು ಕೊಟ್ರಿ ಕೊಟ್ರ ಇಲ್ಲ ನೀವೇ ಕಿತ್ಕೊಂಡು ಬಂದ್ರ ನಾನು ಕೊಡದ ಮಗಾನಿ ನಾನು ಕೊಡದ ಹೋಗಲಿ ನಾನು ಕೊಡ್ತೀನಿ ಬಡ್ಡಿ ಸಮೇತ ಆದ್ರ ನಾಲ್ಕರಷ್ಟು ಕಿತ್ಕೊಂತೀನಿ ಕಣಲೆ ಅಂಥ ಬಡ್ಡಿ ಮಗ ನಾನು ಬಡ್ಡಿ ಅಂದಾಗ ನೆನಪು ಬಂತು ಏನೋ ನನ್ ಕೆಲಸ ಮಾಡ್ತೀಯ ಅಂತ ಸುಮ್ಮನಿದ್ರೆ ನನ್ನೇ ಮುಳುಗ್ಸಕ್ ಪ್ಲಾನ್ ಮಾಡ್ತಾ ಇದೀಯ ಮಗನೇ ಎಲ್ಲಿ ನಾನು ನಿನಗೆ ಸಾಲ ಅಂತ ಕೊಟ್ಟ ಹಣ ಎಲ್ಲಿ ಎಲ್ಲಿ ಹಣ ಎಣಸೋ ಹಣ ಎಣಿಸಿ ಮುಂದಕ್ಕೆ ಹೆಜ್ಜೆ ಇಡೋ ನಿನ್ನ ಅಕ್ಕನ್ ಅಲ್ಲಿ ನೀವು ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಾನೇ ಅಲ್ವೇನ್ರಿ ಓಡಾಡಿರೋನು ನೀವು ಗೆದ್ದು ಬಿಟ್ರಿ ಅಯ್ಯಾ ದುಡ್ಡಿನ ವಿಚಾರ ಬಿಟ್ಬಿಡ್ರಿ ಅತ್ಲಗೆ ಚುನಾವಣೆ ನೀನು ಒಬ್ಬನೇ ಎಲ್ಲಿ ಓಡಾಡಿದಲ್ಲೇ ಮಿಂಡ್ರಿ ಕೊಡ್ತಾನೆ ಸಾವಿರಾರು ಜನ ಓಡಾಡಿದ್ದಾರೆ ಅವರೆಲ್ಲರನ್ನು ನಾನು ಒಬ್ಬನೇ ನೋಡ್ಕೋಬೇಕಲ್ಲ ಕಳ್ಳನ ಮಗನೇ ವ್ಯವಹಾರ ಅಂದರೆ ವ್ಯವಹಾರ ಮಗನೇ ಓಡಾಡೋದಕ್ಕೆ ಅಂತ ದಿನ ಕೊಡ್ತಿದ್ದಲ್ಲ ಆ ಹಣ ನಾ ಕೇಳ್ತಾ ಇಲ್ಲ ಸಾಲ ಅಂತ ಕೊಟ್ಟಿದ್ದಲ್ಲ ಅದನ್ನ ಕೇಳ್ತಾ ಇದ್ದೀನಲ್ಲೇ ಓಡೋ ಸಾವುಕಾರ್ರೆ ಇಷ್ಟು ದಿನ ತಡ್ಕೊಂಡಿದ್ದೀರಿ ಇನ್ನೊಂದು ನಾಲ್ಕು ದಿನ ತಡ್ಕೊಳ್ಳಿ ನಾನೇನು ಕೊಡೋದಿಲ್ಲ ಅನ್ನ
ಏನೋ ನಾನು ತಳ್ಕೊಂಡೇ ಬಂದೆ, ನೀವು ತಡ್ಕೊಂಡೇ ಬಂದ್ರಿ. ಹೀಗೆ ತಳ್ತಾ ತಳ್ತಾ ಬಂದ್ರೆ ನಾನು ಹೆಂಗ್ಲಾ ತಡ್ಕೋಬೇಕು? ಒಂದ್ ನಾಲ್ಕು ಹನಿ ಉದ್ರೋ ತನಕ ತಡ್ಕೊಳ್ಳಿ. ಏನಂದೇಳಿ? ನಾಲ್ಕು ಹನಿ ಮಳೆ ಬೀಳ್ಲಿ, ಬೆಳೆ ಕೈಗೆ ಬರ್ಲಿ, ನಿಮ್ಮದು ಹರಿದು ಬಿಡ್ತೀನಿ. ನಿನ್ನವನ್ ಏನ್ ಲಾರಿ ಅದು? ಸಾಲ ಸಾಲ. ನಾನು ಸುಮ್ಮನಿದ್ರೆ ನೀನ್ ಹರಿಯೋ ಮಗನೇ ನನಗೆ ಗೊತ್ತಾಗೋಯ್ತು. ನಾನೇ ಮಿಂಡ್ರಿಗೆ ಹುಟ್ಟಿ ನನ್ನ ಮಗ ಅಂದ್ರೆ ನೀನ್ ಹೇಳಿ ಮಿಂಡ್ರಿಗೆ ಹುಟ್ಟಿ ಸುಳ ಮಗಲೇ ನಿಮ್ಮವನ್ ನೀನು. ನೀವು ಮೂಡ್ ಔಟ್ ಮಾಡ್ಕೋಬೇಡಿ, ಈಗ ತಾನೇ ಕಾಂತಾಮಣಿ ಮನೆಯಿಂದ ಬಂದಿದ್ದೀರಿ. ಯಾಕೆ ನೆನಪಿತ್ತಿಗಿತ್ತೀಯಲೇ ಮಗನೇ, ಅವಳದು ಎಂಥ ಮಣಿಲ, ಏನು ಸೌಂದರ್ಯಲ, ಏನು ಹೈಟಲಿ, ಏನು ಪರ್ಸನಾಲಿಟಿ, ಏನು ಹಣೆ, ಏನು ಹುಬ್ಬು ಅವನು. ಅವನು ಕಾಂತಾಮಣಿ ಅಲ್ಲ ಕಾಣ್ಲ, ಅವಳು ಗಂಟಾಮಣಿ ಗಂಟಾಮಣಿ. ಏನಾದ್ರೇನು ಇಟ್ಕೊಂಡು ಉಳ್ತಾನೆ? ನನ್ನ ಜೊತೆ ಭಾಳ ದಿನ ಇದ್ಲು, ಆದ್ರೆ ಏನು ಮಾಡಲಿ, ನನ್ನ ಕೈ ಬಿಟ್ಟ ಮೇಲೇನೆ ಅವಳು ಮುಂದಕ್ಕೆ ಬಂದಿದ್ದು. ನಿಮ್ಮ ಜೊತೆ ಇದ್ದಾಗ ಮುಂದಕ್ಕೆ ಬರಲಿಲ್ವೋ? ನಾನು ಯಾರನ್ನು ಮುಂದಕ್ಕೆ ತಂದಿದ್ದೀನಿ ಹೇಳ? ಹಿಂದಕ್ಕೆ ತಳ್ಳಿ ನಾನೇ ಮುಂದೆ ಬಂದು ನಿಲ್ಲೋ ಮಗ. ಆದರೆ ಆ ಕಾಂತಾಮಣಿ, ಆ ಕಾಂತಾಮಣಿ ನನ್ನನ್ನು ಹಿಂದಕ್ಕೆ ತಳ್ಳಿ ಬಿಡ್ಲೋ ಕಣಲಿ. ನಾನು ನಿಮ್ಮನ್ನೇ ಅಸಾಧ್ಯ ಅಂತಿದ್ದೆ, ಅವಳು ನಿಮ್ಗಿಂತಲೂ ಅಸಾಧ್ಯ ಅನ್ನಿ. ಅದು ಹೇಗ್ರಿ ಸಾವುಕಾರ? ನೀನು ಎಲ್ಲ ನನ್ನ ಬಾಯಿಂದ ಹೊರಡಿಸ ಮಗ, ಅದು ಹೆಂಗ್ರಿ ಅದು ಹೆಂಗ್ರಿ ಅಂತ ಕೇಳ್ಕೊಂಡು. ನಿಮ್ಮವನ್ ಅದು, ಅವಳು ಮೂರ್ನಾಲ್ಕು ವರ್ಷ ನನ್ನ ಜೊತೆ ಇದ್ಲು, ಆಗ ನಾನು ಅವಳ ಕೈಗೆ ಏನೂ ಕೊಟ್ಟಿರಲಿಲ್ಲ. ಮೂರ್ನಾಲ್ಕು ವರ್ಷ ಇದ್ರು ಏನೂ ಕೊಟ್ಟಿರ್ಲಿಲ್ವೇ? ಅದ್ ಹೇಗಾದ್ರೂ ತಡ್ಕೊಂಡಿದ್ಲಪ್ಪ ಅವಳು. ಅದ್ ಹಾಗಲ್ಲಲೇ. ಮತ್ತೆ ಕೊಟ್ಟಿರ್ಲಿಲ್ಲ ಅಂದ್ರೆ ಅದು ಬೇರೆ ಅರ್ಥ. ನೀನ್ ಹೇಳೋದು, ನಾನು ಹೇಳೋದು ಒಡವೆ, ವಸ್ತ್ರ, ನಗ, ನಾಣ್ಯ, ಆಸ್ತಿ ಪಾಸ್ತಿ, ಹಣ. ಈ ಹಣದ ಆಸೆಗೆ ಬಿದ್ರೆ ಕಂಡ ಈ ಹೆಣ್ಮಕ್ಳು ಕೆಡೋದು. ಅವಳು ದಿನ ಏನಾದ್ರೂ ಕೊಡಿ, ಏನಾದ್ರೂ ಕೊಡಿ ಅಂತಿದ್ಲು. ನಾನು ಹತ್ತು ರೂಪಾಯಿ ಕೊಡ್ತಾ ಇದ್ದೆ. ಹತ್ತು ರೂಪಾಯಿ? ಅಯ್ಯೋ, ಹತ್ತು ರೂಪಾಯಿ ಒಂದು ಕೆ ಜಿ ಉಳ್ಳಾಗಡ್ಡೆನೂ ಬರೋದಿಲ್ವಲ್ರಿ? ಹೀಗೆ ಒಂದಿನ ನನಗೆ ದುಡ್ಡಿನ ಅರ್ಜೆಂಟ್ ಇತ್ತು, ದಿನ ಹತ್ತು ಕೊಡ್ತಿದ್ದಲ್ಲ. ಅದನ್ನೆಲ್ಲ ಎಲ್ಲಿ ಮಡಗಿದೀಯಾ, ಯಾವ ಡಬ್ಬಿಯಾಗಿ ಮಡಗಿದೀಯಾ, ಯಾವ ಗೋಲ್ಕು ಡಬ್ಬಿಯಾಗಿ ಮಡಗಿದೀಯಾ ಅಂದೆ. ಎಷ್ಟು ಬೇಕು ಅಂದ್ಲು. ಒಂದು 500 ರೂಪಾಯಿ ಕೊಡು, ಮುಂದೆ ಒಂದು 2-3 ಲಕ್ಷ ಬರ್ತದೆ, ಅದ್ರಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳಿದೆ. ಅವಳು 1000 ರೂಪಾಯಿ ತೆಗೆ ಕೊಟ್ಬಿಟ್ಲು. ಬಾಬಾ, ನಿಮ್ಮ ಮದ್ರುಷ್ಟ, 500 ರೂಪಾಯಿ ಕೇಳಿದ್ರೆ 1000 ಕೊಡ್ಲ? ಕೋಟಾ ನೋಡಿರ್ಬೇಕು. ಎಲ್ಲಿದೆ ಈ 1000? ದಿನ 10 ರೂಪಾಯಿ ಆದ್ರೆ ತಿಂಗಳಿಗೆ 300, 1000 ಹೆಂಗ ಬಂತು? ನಾನು ಕೇಳೇಬಿಟ್ಟೆ, ಲೇ ಕಾಂತು ಎಲ್ಲಿಂದ ಬಂತೆ 1000 ಅಂತ. ಅದಕ್ಕೆ ಅವಳು, ಎಲ್ಲರೂ ನಿಮ್ಮಂಗೆ ಜುಜುಬಿ ಜಿಪುಂಡ್ರೆ ಇರ್ತಾರ, ಪಕ್ಕದ ಮನೆ ಹುಡುಗ ದಿನ 50 ರೂಪಾಯಿ ಕೊಡ್ತಾ ಇದ್ದ ಅಂದ್ಲು. ಅದಕ್ಕೆ ಒದ್ದು ಹೊರಗಾಕಿಬಿಟ್ಟೆ. ಆದ್ರೂ ಅವಳ ಮಗ ಥೇಟ್ ನಿಮ್ಮಾಗ ಬಿಡ್ರಿ. ಅದು ನಂದೇ ಪೈರು ಕಣಲಿ. ಆಮೇಲೆ ಬೊಂಬಾಯಿಂದ ಒಬ್ಬ ದೊಡ್ಡ ಸೀಟು ಬಂದ, ಅವಳನ್ನು ಕಟ್ಕಂಡ, ಇವಳು ನಿಯತ್ತಾಗಿದ್ದು. ಪಾಪ ಅವನು ಇವಳಿಗೆ 100,000 ರೂಪಾಯಿ ಆಸ್ತಿ ಬಿಟ್ಟ, ಹಾಗೆ ಜಮೀನು ಭೂಮಿ ಎಲ್ಲ ಬಿಟ್ಟ, ಗೋಟ ಕಂದು ಬಿಟ್ಟ. ಭೂಮಿ ಹೆಚ್ಚು ದಿನ ಒಣಗಾಕ್ಬಿಟ್ರೆ ಬಂಜರಾಗತ್ತೆ. ಅದಕ್ಕೆ ನೆನಪಾದಾಗಲೆಲ್ಲ ನಾನು ಅಲ್ಲಿಗೆ ಹೋಗಿ ಬರ್ತಾ ಇರ್ತೀನಿ ಕಂಡ. ನೀವಲ್ದೆ ಇನ್ನೂ ಒಬ್ಬಿದ್ನಲ್ಲ ಭೂಮಿನೇ ಅಂತದು ಕಣಲೆ. ಈಗ ತಮಿಳುನಾಡಿಗೆ ಹೋಗು, ನಮ್ಮ ಹುಡುಗಿ ಶೈಲಲಿತ ಇರೋವಾಗ ಎಷ್ಟು ಜನ ನೀರು ಬಿಡ್ಲಿಲ್ಲ. ಬಂಗಾರಪ್ಪನವರು, ಮೈಲಿ ಸಾಹೇಬ್ರು, ದೇವೇಗೌಡರು, ಬೊಮ್ಮಾಯಿಗಳು, ಆಮೇಲೆ ನಮ್ಮ ಗೌಡರು, ಆಮೇಲೆ ನಮ್ಮ ಪಟೇಲ್ ಸಾಹೇಬ್ರು, ಎಷ್ಟು ಜನ ನೇರ್ಬಿಟ್ರು. ಅವರು ಭೂಮಿ ಹಂಗೆ ಕಣ್ಲ, ಯಾವಾಗಲೂ ತ್ಯಾವಾಗೇ ಇರ್ತದೆ, ನಾವೇ ಒಣಗಿಸ್ಕೊಂಡು ಸಾಯ್ತಾ ಇರೋದು ಅಂದಾಗ ನಾನು ಇಲ್ಲೇ ನೀರು ಬಿಟ್ರೆ ತಪ್ಪೇನಲ್ಲ ನಮ್ಮ ಭೂಮಿಲಿ. ನಿಜವಾಗ್ಲೂ ನೀವು ಮೂರೂ ಬಿಟ್ಟವ್ರು ಕಣ್ರಿ. ಹೌದಲೇ ತಿರುಬೋಕಿ ನನ್ನ ಮಗನೇ, ಮೂರು ಬಿಟ್ಟಾಗಲೇ ಸುಖ ಸಂಪತ್ತು ಸಿಗೋದು. ನಾನು ಕಾಂತಾಮಣ್ಣಿಂದ ದೂರ ಮಾಡಿದ ಮೇಲೇನೆ ಅವಳು ಆಸ್ತಿ ಪಾಸ್ತಿ ಮಾಡಿಕೊಂಡು ಶ್ರೀಮಂತಳಾಗಿದ್ದು. ಈಗ ಅವಳೇ ನಮ್ಮೂರ ಮಹಿಳಾ ಮಂಡಳಿಯ ಅಧ್ಯಕ್ಷಿಣಿ. ಅವಳ ಕೈಲಿ ಎಷ್ಟು ಭೂಮಿ ಅದಾವೆ ಗೊತ್ತೇನಲ್ಲಿ? ಅಧ್ಯಕ್ಷಿಣಿನ ಒಳಗೆ ಹಾಕೊಂಡ್ರೆ ನಾವಿನ್ನುಳಿದ ಭೂಮಿಗೆ ಅಪ್ಲಿಕೇಶನ್ ಹಾಕೊಂಡು ನಾವೊಂದಿಷ್ಟು ಕಬಳಿಸ್ಕೋಬಹುದು. ಬರೀ ಇದೇ ವಿಚಾರ ಮಾಡಿ, ರಾಷ್ಟ್ರದ ಒಬ್ಬ ಧೀಮಂತ ಮುಖಂಡರಾಗಿ ಜನತೆಯ ದೇಶದ ಏಳಿಗೆಗೆ ದುಡಿರಿ ಸ್ವಲ್ಪ. ಏನು ಬೋಧನೆ ಮಾಡ್ತಾ ಇದ್ದಾನೆ ನನ್ನ ಮಗ ಇವನು. ಓ, ದೇಶದ ಏಳಿಗೆಗೆ ಹೋಗ್ಬೇಕಂತೆ ನನ್ನ ಮಗ. ನೀನ್ ಒಂದು ದೇಶೋದ್ಧಾರಕ್ಕಾಗಿ ಯಾವನ್ ದುಡ್ದು ಗಳಿಸಿದಾನಲೇ, ನಮ್ಮ ಹೊಟ್ಟೆ ತುಂಬಿ ವಾಂತಿ ಆಗುವಷ್ಟು ಕೂಡಿಟ್ಟ ಮೇಲೇನೆ ದೇಶೋದ್ಧಾರ. ದೇಶಕ್ಕೋಸ್ಕರ ದುಡಿದ್ರು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು,
ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರು ಇಂಥವರಲ್ಲಿ ಸೇವೆ ಮಾಡಿದ್ದು. ಈಗ ಅದೇನೋ ನಮ್ಮ ಮಣ್ಣಿನ ಮಗ ತ್ಯಾಗೇಗೌಡರು ವಸಿ ರೈತರಿಗೆ ಅನುಕೂಲ ಆಗಕ್ಕೆ ಗೊಬ್ಬರದ ರೇಟ್ ಕಡಿಮೆ ಮಾಡವ್ರೆ, ನೀರಾವರಿ ಕೆಲಸಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಅವ್ರೆ. ಅದೇನೋ ಅವ್ರು ಆಗಿಬಿಟ್ರೆ ಕರ್ನಾಟಕ ಬಂಗಾರ ಆಗ್ತದಲ್ಲ ಮಗನೇ. ಏ ಇನ್ನು ಕೆಲವರವ್ರೆ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲಾರೂ ತಿನ್ನೋರೆ ತಮ್ಮ ಹೊಟ್ಟೆ, ತಮಗೆ ಬೇಕಾದ ಬಂಧು ಬಳಗದ ಹೊಟ್ಟೆ, ತಮ್ಮ ತಮಚಾಗಿರಿ ಮಾಡುವವ್ರ ಉದ್ಧಾರ, ತಮ್ಮನ್ನು ಹೊಗಳಿದವ್ರ ಉದ್ಧಾರ. ಅಂಥದ್ರಲ್ಲಿ ನಾನು ಜುಜುಬಿ ಚಿಲ್ಲರೆ ದುಡ್ಡು ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಮೇಲೇನೆ ಸವಾಲ. ಏ ತಿಪ್ಪ, ಈಗ ಒಂದು ಕಡೆ ಕಣ್ಣಿಟ್ಟಿದ್ದೀನಿ ಮಗನ, ಅದು ಏನಾರ ಸಕ್ಸಸ್ ಆದ್ರಿ ನೀನೇ ಮ್ಯಾನೇಜರು, ನಾನೇ ಪ್ರೊಪ್ರೈಟರ್. ಏನಾದರೂ ನಾಟಕ ಕಂಪನಿ ಮಾಡ್ತೀರೇನ್ರಿ? ಅಂತಿಂಥ ನಾಟಕ ಅಲ್ಲ, ಜೀವನ ನಾಟಕ. ಕಾಂತಾ ಅಂಡ್ ಕಾಂತಾ ಬೋಳ್ಶೆಟ್ಟಿ ಅಂಡ್ ಸನ್ಸ್. ಆಹಾ, ಆಕೆ ಆಸ್ತಿ ಮೇಲೆ ನಿಮ್ ಕಣ್ಣು ಬಿತ್ತು ಹಾಗಾದ್ರೆ? ಆ ಆಸ್ತಿ ನಂದೇ, ನಾನು ಬಿಟ್ಟುಕೊಟ್ರೆ ಇನ್ನೊಬ್ರದ್ದು, ಅಲ್ಲೇ ಗಂಟ ನಂದೆಯ. ಎಲ್ರನ್ನೂ ಬಿಟ್ಟ ಹಾಗೆ ಅವಳನ್ನು ಕೈ ಬಿಡ್ಬೇಡಿ, ಯಾಕೆಂದ್ರೆ ಮೂರು ಬಿಟ್ಟು ಮೂರು ಜನ ಸೇರಿದೀವಿ, ಮೂರು ಆ ಬಟ್ಟೆ ಆಗಬಾರ್ದು ನೋಡಿ. ನಡೀಲ, ನೀನು ತಿರ್ಗಾ ಮರ್ಗ ಅದೇ ಮಾತಾಡ್ಬೇಡ. ಓ ಬನ್ನಿ ಬನ್ನಿ ಸಾಕಾರೆ, ಈಗೀಗ ನೀವು ಬೇಗ ಸುಸ್ತಾಗಿ ಹೋಗ್ತೀರಾ. ಮೊದ್ಲು ಸ್ವಂತದ ಕೆಲಸ ಮಾಡ್ಬೇಕ್ರಿ ಸಾವುಕಾರ್ರೆ. ಸ್ವಂತದ ಕೆಲಸ ಅಂದ್ಕೊಳ್ಳೆ ಜ್ಞಾಪಕ ಬಂತು ನೋಡು, ಬೇರೆಯವರು ಕೈ ಹಾಕೋ ಮೊದಲೇ ನಾನು ಒಂದು ಫ್ಯಾಕ್ಟ್ರಿ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ದೀನಿ ಕಾಂತು. ಅಯ್ಯಯ್ಯೋ, ನೀವು ಕೈ ಹಾಕಿದ ಮೇಲೆ ಬಿಡ್ತೀರಾ? ಮಾಡಿ ಮಾಡಿ, ನಿಮ್ಗೇನ್ ಕಡಿಮೆ? ಕಡಿಮೆ ಅಂತ ಅಲ್ಲ, ಏನೋ ಜುಜುಬಿ, ಲಕ್ಷಾಂತರ ರೂಪಾಯಿಂದ ಒಂದ್ ಸಣ್ಣ ಯೋಜನೆ. ಲಕ್ಷ ಅದು ನಿಮ್ಗೆ ಅಲಕ್ಷ, ಕೋಟಿ ಅನ್ರಿ. ಹೋಗ್ಲಿ, ಯಾವ ಫ್ಯಾಕ್ಟ್ರಿ, ಏನ್ ಕತೆ, ನಾನು ಸ್ವಲ್ಪ ಕೇಳ್ತೀನಿ, ಅದೇನ್ ಹೇಳ್ರಿ. ಈ ವಿಶ್ವಸುಂದರಿಯರು ಬಂದು ಹೋದ್ರಲ್ಲ, ಆಮೇಲೆ ಈ ಬ್ಯೂಟಿ ಪಾರ್ಲರ್ ರೋಡ್ಗೆ 18 ಆಗ್ತಾ ಇದಾವೆ ಈಗ. ಅವ್ರಿಗೆ ಈ ಬ್ಲೇಡು, ಕತ್ತರಿ, ಸೋಪು, ಪೌಡ್ರು ಇದ್ರ ಅವಶ್ಯಕತೆ ಜಾಸ್ತಿ. ಅದಕ್ಕೆ ಕತ್ರಿ ಬ್ಲೇಡಿನ ಫ್ಯಾಕ್ಟ್ರಿ ಮಾಡೋಣ ಅಂತ. ಹ್ಮ್, ಮಾಡಿ ಮಾಡಿ, ಒಳ್ಳೆ ಯೋಚನೆ. ಮಾರ್ಕೆಟ್ ಮಾಡೋದು ಬಹಳ ಸುಲಭ. ನಾನು ನಮ್ಮ ಮಹಿಳಾ ಮಂಡಳಿಗೆ, ಸ್ತ್ರೀ ಸಮಾಜಕ್ಕೆ ಎಲ್ರನ್ನು ಕರೆದು ನಮ್ಮ ಬೋಳ್ ಶೆಟ್ರದೇ ಅವ್ರ ಸಾಮಾನೆ ತಗೊಳ್ಳಿ ತಗೊಳ್ಳಿ ಅಂತ ಪ್ರೆಷರ್ ಹಾಕ್ತೀನಿ ಫ್ಯಾಕ್ಟ್ರಿಗೆ. ಏನ್ ಹೆಸರಿಡ್ಬೇಕು ಅಂತಿದ್ದೀರಾ? ಕಾಂತಾ ಬೋಳ್ ಶೆಟ್ಟಿ ಸೀಸರ್ ಅಂಡ್ ಬ್ಲೇಡ್ ಕಂಪನಿ ಅಂತ. ಏನು, ನಾನ್ ಪಾರ್ಟ್ನರಾ? ಅಯ್ಯೋ ಅಯ್ಯೋ ಬೋಳ್ ಶೆಟ್ರೇ, ತಡ್ಕ, ಈಗ್ಲೇ ಅಮಿಕ್ಕಿಂಬಿಡ್ಬೇಡ. ಅದ ನಿನಗೆ ಸಂತೋಷ ಆಗ್ಲಿ ಅಂತ ನಾನ್ ಇಡ್ತಾ ಇರೋ ಹೆಸರು. ಇಡ್ರಿ ಇಡ್ರಿ, ಯಾರ್ ಬೇಡ ಅಂತಾರೆ, ನಿಮ್ದು ಒಳ್ಳೆ ಬಿಸ್ನೆಸ್ ಮೈಂಡ್. ಆದ್ರೆ ಒಂದು ತೊಂದ್ರೆ ಬಂದಿದೆ, ಸಿಂಗಾಪುರ್ನಿಂದ ಮಿಷಿನು ಸದ್ಯ ಮದ್ರಾಸಿಗೆ ಬರ್ತಾ ಐತೆ ಹಡಗಿನಲ್ಲಿ. ಬರ್ಲಿ, ಬಂದ ಕೂಡ್ಲೆ ಲಾರಿ ತಗೊಂಡು ಹೋಗೋದೆ, ತುಂಬಿಕೊಂಡು ಬರೋದೆ. ಕಾಂತಾ ಬೋಳ್ ಶೆಟ್ಟಿ ಸೀಜರ್ ಅಂಡ್ ಬ್ಲೇಡ್ ಕಂಪ್ನಿ. ತಡ್ಕ, ಆಲ್ಟ್ ಗಿಲ್ಟ್ ಅಟ್ಯಾಕ್ ಮಾಡ್ಕೊಂಬಿಟ್ಟಿಯ ಕಾಂತಾ. ಲೇ ಕಾಂತು, ಲೇ ಕಾಂತಿ, ಅದಕ್ಕೆ ಸದ್ಯ ನನಗೆ 1.5 ಲಕ್ಷ ರೂಪಾಯಿ ಕಡಿಮೆ ಬಿದ್ದೈತೆ. ನನ್ನ ಹತ್ರ ಇರೋದನ್ನೆಲ್ಲ ಮಿಷಿನ್ಗೆ ಹಾಕಿ ಕೈ ಖಾಲಿ ಮಾಡ್ಕೊಂಡು ಕುಂತಿದ್ದೀನಿ, ಅದಕ್ಕೆ ನಿನ್ ಕೇಳಾವ ಅಂತ ಬಂದೆ. ನನಗೆ ಬೇರೆಯವ್ರು ಕೊಡೋಕ್ ಬಹಳ ಜನ ಇದ್ದಾರೆ, ತಗೊಳಕ್ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ಅವ್ರ ಮುಂದೆ ನಾ ಸಣ್ಣವನಾಗಬಾರ್ದು, ನಿನ್ನ ಮುಂದೆ ನಾ ಸಣ್ಣವನಾದ ನನಗೆ ಅನುಕೂಲ, ಅವ್ರ ಮುಂದೆ ಸಣ್ಣವನಾಗಬಾರ್ದು ನಾನು, ಅದು ನನಗೆ ಇಷ್ಟ ಇಲ್ಲ ಅಂತ ನಿನಗೆ ಗೊತ್ತೈತಿ. ಇನ್ನೊಬ್ಬರ ಹತ್ರ ನಾ ಕೇಳೋಕ್ಕಿಲ್ಲ. ಈಗ ಲಲ್ಲು ಬಾಯಿ ಪಾಠಕ್ಕು ಇಲ್ಲ ಅರ್ಷದ್ ಮೆಹ್ತಾನಿ ಫೋನ್ ಮಾಡಿದ್ರೆ ಸಾಕು, ಕೋಟ್ ಗಟ್ಟಲೆ ಸೂಟ್ ಕೇಸ್ದಾಗ ಕಳಿಸ್ತಾರೆ. ಅದು ಹೋಗ್ಲಿ, ನಮ್ಮ ಯಜಮಾನ್ರಿಗೆ ಹೇಳಿಬಿಟ್ರೆ ಫ್ಯಾಕ್ಟ್ರಿ ಎಲ್ಲಂಗ್ತಲ್ಲೇ ಮಾಡಿ ನನ್ನ ಮಗನಿಗೆ ಫೋನ್ ಮಾಡ್ತೀನಿ ಅಂತಾರೆ. ಅವ್ರಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು? ನನ್ನಂಥ ತೊಂದರೆ ಕೊಡೋರು ಅವ್ರ ಮನೆ ಮುಂದೆ ಸಾವಿರಾರು ಜನ ನಿಂತಿರೋದನ್ನು ದಿನ ನೋಡ್ತೀನಿ. ತಿರುಗಿ ನೋಡಿ ನೋಡಿ ನಾನು ಒಬ್ಬ ತೊಂದರೆ ಕೊಡಬಾರ್ದು ಅವ್ರಿಗೆ ಅಂತೇಳಿ ನಾನಲ್ಲಿ ಹೋಗೋದೇ ಬಿಟ್ಬಿಟ್ಟಿದ್ದೀನಿ. ಇದು ನಮ್ಮ ಸ್ವಯಂ ಉದ್ಯೋಗ ಅಲ್ವಿ? 1.5 ಲಕ್ಷ ನನ್ನ ಹತ್ರ ಎಲ್ಲಿದೆ ಸಾವುಕಾರ್ರೆ? ನಿನ್ನ ಸತ್ತ ಗಂಡ ಲಕ್ಷಾಂತರ ಇಟ್ಟು ಸತ್ತಿಲ್ವಾ? ಅವನು ಸತ್ತ, ನನ್ನೂ ಸಾಯಿಸ್ದ. ಎಲ್ಲ ಆಸ್ತಿ ನಗ ನಾಣ್ಯ ಮಗನ ಹೆಸರಿಗೆ ಬರ್ದ ಸತ್ತ. ಮಗನನ್ನ ರಮೇಶ್ ಕೇಳು. ಅಯ್ಯೋ, ಅವನ್ ನನ್ನ ಮಾತು ಎಲ್ಲಿ ಕೇಳ್ತಾನ್ರಿ? ನನ್ನ ಸೊಸೆ ಹೇಳ್ದ ಹಾಗೆ ಕುಣಿತಾನೆ.
ಒಂದು ಪೈಸಾನು ಬಿಚ್ಚಕ್ಕಿಲ್ಲ ಅಂತಾನೆ. ಅದೇನು ಮಾಟ ಮಾಡಿದಾಳೋ ಆ ಪಾತ್ರಗಿತ್ತಿ ಮಗ, ಅವಳು ಹೇಳದಿಕ್ಕೆಲ್ಲ ಸೈಗುಡ್ತಾನೆ. ನನ್ನ ಕರ್ಮ ನನ್ನ ಕರ್ಮ. ಈಗೇನು ಮಾಡ್ಲಿ, ಬೇರೆ ಯಾರನ್ನಾದ್ರೂ ನೋಡ್ಕೋಬೇಕು, ಇಲ್ಲ ಅಂದ್ರೆ ಮೀಸಿನ್ ವಾಪಿಸ್ ಸಿಂಗಾಪುರಕ್ಕೆ ಹೊಂಟೋಯ್ತದೆ. ನನ್ನ ದುರಾದೃಷ್ಟ ಅಂತ ತಿಳ್ಕಾತೀನಿ ಕಾಂತು. ಅಯ್ಯಯ್ಯೋ, ನೀವು ಮುಖ ಸಣ್ಣದ್ ಮಾಡ್ಬೇಡ್ರಿ. ನಾನು ಇನ್ಯಾವುದನ್ನು ಸಣ್ಣದ್ ಮಾಡ್ಲಿ? ನಿಮ್ಮ ಕೈ ಕಾಲು ಎಲ್ಲ ಸಣ್ಣ ಮಾಡ್ಕೊಂಡಿರಿ. ಮುಂದೆ ಕೇಳು. ಒಂದು ಉಪಾಯ ಇದೆ. ಏನು? ನನ್ನ ಸೊಸೆ ಕೊಡಬೇಕಾದ ವರದಕ್ಷಿಣೆ 100,000, ಒಂದು ಮಾರುತಿ ಕಾರು, 12 ತೋಲ ಚಿನ್ನ. ಅವಳ ಅಪ್ಪ ಇನ್ನು ಕೊಟ್ಟೇ ಇಲ್ಲ. ಹೋಗೆ ತಗೊಂಡ್ ಬಾ ಹೋಗು ಅಂತ ಜೋರ್ ಮಾಡಿ ಕಳಿಸ್ತೀನಿ. ಅವಳು ತರ್ಲಿಲ್ಲ ಆದ್ರೆ? ನಾವೇನು ಸಾಲ ಕೇಳ್ತಾ ಇದೀವ? ಕೊಡೋ ಬಾಕಿ ಕೊಡಿ ಅಂತ ಕೇಳ್ತೀವಿ. ಕೊಡ್ಲಿಲ್ಲ ಅಂದ್ರೆ ಅವಳಿಗೆ ಈ ಮನೆ ಸ್ಮಶಾನ ಆಗುತ್ತೆ. ನೀವೇನ್ ಯೋಚನೆ ಮಾಡ್ಬೇಡ್ರಿ, ಹಣ ನಿಮ್ ಜೋಬಲ್ಲಿ ಇದೆ ಅಂತ ತಿಳ್ಕೊಳ್ಳಿ. ಕೊಟ್ಟೆ ಕೊಡ್ಬೇಕು, ಅವಳು ಕೊಡ್ಬೇಕು, ಅವ್ರಪ್ಪ ಹಂಗೆ ತಂದು ಮನೆ ಮುಂದೆ ತಂದಿಡ್ಬೇಕ್ರಿ. ನಿನ್ನ ಮಗ ಎಲ್ಲಿ? ಅದ್ಯಾಕ್ರಿ ಮಾತ್ ಮಾತ್ಕು ನೀವು ನಿನ್ ಮಗ ನಿನ್ ಮಗ ಅಂತ ಒತ್ತಿ ಒತ್ತಿ ಹೇಳ್ತಿರಲ್ಲ. ಅವನು ನಿಮ್ ಮಗ ಅಲ್ವಾ? ಆ ಅಭಿಮಾನ ಇಟ್ಟಿದೀಯಲ್ಲ ಅಷ್ಟೇ ಸಾಕು, ನಾ ಹೇಳಿದ್ದೇನೆ ಮರಿಬೇಡ. ಗೊತ್ತಾಯ್ತು ಬಿಡ್ರಿ, ಕಾಂತಾ ಬೋಲ್ಸೆಟ್ಟಿ ಸೀಜರ್ ಅಂಡ್ ಬ್ಲೇಡ್ ಕಂಪನಿ ಅಂತ. ಕೆಲಸ ಹುಷಾರಾಗಿ ಮಾಡು, ಆಸ್ತಿ ಎಲ್ಲ ನಿನ್ನ ಹೆಸರಿಗೆ ಮಾಡ್ಕೋ. ಬಿಡಿ ಸಾವುಕಾರ್ರೆ, ಮಾಡೋದೇ ಬ್ಲೇಡ್ ಕಂಪನಿ, ಬೋಳ್ಸೋದಕ್ಕೆ ಯಾಕೆ ತಲೆ ಕೆಡ್ಸ್ಕೋಬೇಕು? ಹೋಗ್ ಬನ್ರಿ ಬೋಳ್ಸೆಟ್ರೇ. ಬೋರ್ಡಿ ಮತ್ತೆ ಬರಸ್ತೀನಿ, ಓಪನಿಂಗ್ ರಾಜ್ಯದ ಮುಖ್ಯಮಂತ್ರಿ ಕೈಲೇ ಮಾಡಿಸ್ತೀನಿ. ಭರ್ಜರಿ ಕೀತ್ಕೊಂಡು ಹೋಯ್ತಾ ಇರ್ಬೇಕು. ಏನು ಬ್ಲೇಡ್ಗಳು? ಅತ್ತೆ ಅತ್ತೆ, ಓಹೋ ಬಂದ್ಯಾ, ಬಾ. ಏನೇ ಇದು? ತವ್ರ ಮನೆಗೆ ಹೋಗುವಾಗ ದೊಡ್ಡ ಸೂಟ್ ಕೇಸ್ ತಗೊಂಡು ಹೋಗಿದ್ದೆ, ಈಗ ಬರುವಾಗ ಕೈ ಚೀಲದಲ್ಲಿ ಬಂದ್ಬಿಟ್ಟಿಯಲ್ಲಿ ಯಾಕೆ ಯಾಕೆ? ಅತ್ತೆ, ಅದು ಅದು ಆ ಸೂಟ್ ಕೇಸ್ನ ನನ್ನ ಕೈಲಿ ಎತ್ತಕ್ಕೆ ಆಗೋದಿಲ್ಲ ಅತ್ತೆ. ಅದಕ್ಕೆ ಅಪ್ಪ ಅಮ್ಮ ನಾವು ಬರುವಾಗ ತಂದ್ಕೊಡ್ತೀವಿ ಹೋಗು ಅಂದ್ರು. ಅದಕ್ಕೆ ನೀನು ಬಂದ್ಬಿಟ್ಟೆ. ಬರೋದು ಬಂದೆ, ನಾನು ಹೇಳಿದ ವರದಕ್ಷಿಣೆ ಬಾಪ್ತು ತಂದಿದೇನೆ. ಸ್ವಲ್ಪ ಸುಧಾರಿಸ್ಕೋತೀನಿ ಅತ್ತೆ, ಆಮೇಲೆ ಮಾತಾಡೋಣ ಅಂತೆ. ಅಯ್ಯಯ್ಯೋ, ಸುಧಾರಿಸ್ಕೋತೀಯಮ್ಮ? ಅಯ್ಯೋ ಬಾಬಾ ಬಾಬಾ, ಕುತ್ಕೋ ಬಮ್ಮ ಕುತ್ಕೋ. ನಿಂಬೆಹಣ್ಣ ಪಾನ್ಕ ತರಲ ಇಲ್ಲ ಎಳ್ನೀರ್ ಕೊಚ್ಚಿ ನೀನು ಬಾಯಿಗ ನೀರ್ ಸುರಿಲ. ಏನೇ ಸರ್ಸು, ಈ ನಾಲ್ಕ ಎಲ್ಲ ನನ್ನ ಹತ್ರ ಬೇಡ ಕಣೆ. ವರದಕ್ಷಿಣೆ ಬಾಕಿ ಎಲ್ಲಿ? ಮದುವೆಯಾಗಿ ಒಂದು ಮಗುನ ಹಡಿಯೋ ಟೈಮು ಬಂತು, ಇನ್ನು ಹಣ ಇಲ್ಲ ಅಂದ್ರೆ ಬಿಡ್ತೀನೇನೆ ನಾನ್ ನಿನ್ನ. ಅತ್ತೆ ದಯವಿಟ್ಟು ಸಿಟ್ಟಾಕ್ಬೇಡಿ. ಎಷ್ಟು ಸಲೀಸಾಗಂದ್ ಬಿಟ್ಟಿ ನೋಡು. ಏನೇ, ನೀನ್ ಹಣ ತರೋವರೆಗೂ ನನ್ನ ಮನೆ ಹೊಸಲ್ನ ತುಳಿಬೇಡ. ನಡಿಯೇ ನಡಿಯೇ, ಮುಖ ಏನೇ ನೋಡ್ತಾ ಇದೀಯಾ? ನಿನ್ ತವ್ರ ಮನೆಗೆ ಹಾಳಾಗ್ ಹೋಗೆ. ಅದ್ ಮಾತ್ರ ಸಾಧ್ಯ ಇಲ್ಲ, ಹಣ ಮುಟ್ಟಿಸೋರ್ಗೂ ತವ್ರ ಮನೆ ಕಾಲಿಡೋದಿಲ್ಲ ಅಂತ ಹೇಳೇ ಬಂದ್ಬಿಟ್ಟಿದ್ದೀನಿ. ವಾ, ಒಳ್ಳೆ ಯೋಚನೆ. ಅವ್ರು ಕೊಡೋದಿಲ್ಲ, ನೀನು ಹೋಗೋದಿಲ್ಲ, ಒಳ್ಳೆ ಪ್ಲಾನು. ಹೌದೆ ಹೌದೆ, ಒಪ್ಪದೆ ನಿನ್ನ. ಅತ್ತೆ ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ತೀನಿ, ಗಂಡನ್ ಜೊತೆಲಿರೋದಕ್ಕೆ ಅವಕಾಶ ಕೊಡಿ. ನಿಮ್ಮನೆ ಕಸ ಮುಸರೇನಾದ್ರೂ ಮಾಡ್ಕೊಂಡಿರ್ತೀನಿ, ನನ್ ಕಳಿಸ್ಬೇಡಿ ಅತ್ತೆ, ದಯವಿಟ್ಟು ನನ್ ಕಳಿಸ್ಬೇಡಿ. ಅಯ್ಯೋ ಪಾಪ, ಕಳ್ಸೋದಿಲ್ಲಮ್ಮ, ನಿನ್ನ ಕಳ್ಸೋದಿಲ್ಲ. ಜಾಡ್ಸ್ ಹೊದ್ದು ಹೊರಗ್ ಹಾಕ್ತೀನಿ. ಅತ್ತೆ ಏನೇ ಧ್ವನಿ ಏರಿಸ್ತಾ ಇದೆಯಲ್ಲ? ನಾನೇನಾದ್ರೂ ಹೋಗಲ್ಲ, ಅವ್ರು ಬಂದು ಹೋಗು ಅಂದ್ರೆ ಹೋಗಿ ಕೆರೆನ ಬಾವಿನ ನೋಡ್ಕೋತೀನಿ. ಹಾಗಾದ್ರೆ ನೀನು ಹೋಗೋದಿಲ್ಲ? ಇಲ್ಲ, ಖಂಡಿತ ಹೋಗೋದಿಲ್ಲ. ಹಣ ತರೋದಿಲ್ಲ? ಸದ್ಯಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ಹೋಗೋದಿಲ್ಲ? ಇಲ್ಲ, ಖಂಡಿತ ಹೋಗೋದಿಲ್ಲ. ಹಣ ತರೋದಿಲ್ಲ? ಸದ್ಯಕ್ಕೆ ಸಾಧ್ಯ ಇಲ್ಲ. ಏನೇ ನನಗೆ ಎದುರು ಮಾತಾಡ್ತೀಯಾ? ಅತ್ತೆ ನೀವು ಹೊಡೆದ್ರು ಬಡದ್ರು ಕೊಂದ್ರು ನಾನು ಈ ಮನೆಯಿಂದ ಹೋಗೋದಿಲ್ಲ. ನನಗೆ ತಾಳಿ ಕಟ್ಟಿದ ಗಂಡ ನನ್ನ ಮೇಲೆ ಒಂದಿನಾದ್ರೂ ಕೈ ಮಾಡಿಲ್ಲ, ನೀವು ಮಾಡ್ತೀರಾ? ಏನು ಅತ್ತೆ ಅನ್ನೋ ಅಧಿಕಾರ ತೋರಿಸ್ತೀರಾ? ನಿಮಗೇನು ಅಧಿಕಾರ ಈ ಮನೇಲಿ? ಆಸ್ತಿ ಮನೆ ನನ್ನ ಗಂಡನ ಹೆಸರಿಗಿದೆ. ನನ್ನ ಮರ್ಯಾದಿನ ಮೂರು ಕಾಸಿಗೆ ಹರಾಜಾಗ್ತೀಯೇನೆ? ಅಯ್ಯಯ್ಯೋ, ನಾನೀ ಎಲ್ಲ ಹಾಳಾಗ್ ಹೋಗಿದೀಯೋ? ಬಾರೋ ಬಾರೋ ಮಗನೇ, ಕೇಳೋ. ಏನಾಯ್ತು ಅಂತ ಹಾಕಿ ಕಿರ್ಚ್ಕೋತಾ ಇದೀಯ? ನೋಡ ಮಗನೇ,
ನೋಡು ನಿನ್ನ ಹೆಂಡತಿ ನನ್ನ ಮನೆ ಬಿಟ್ಟು ಎಲ್ಲಾದ್ರೂ ಹಾಳಾಗಿ ಹೋಗು ದರಿದ್ರದವಳೆ ಅಂತ ಹೊಡೆದು ಬಡ್ದು ಹೇಗ್ ಸೀರೆ ಅರ್ಧ ಹಾಕಿದಾಳ ನೋಡು. ನಿಮ್ಮಪ್ಪ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿತ್ತೇನಪ್ಪ, ಈ ಸ್ಥಿತಿ ಬರ್ತಿತ್ತೇನ. ಸುಮ್ಮನೆ ಇರಮ್ಮ, ಅವಳಿಗೆ ಸರಿಯಾದ ಪಾಠ ಕಲಿಸ್ತೀನಿ. ಏನೇ ತಿಂದಿದ್ದು ಕೊಬ್ಬ ನಮ್ಮಮ್ಮನಿಗೆ ಎದುರು ಮಾತಾಡ್ತೀಯ ನೀನು? ನಿನಗ್ ನಾನು ಕೊಟ್ಟಿರೋ ಸದ್ರ ಬಹಳ ಆಯ್ತು. ಇಲ್ರಿ ನಾನೇನು ಅಂದಿಲ್ಲ, ನಿಮ್ಮಅಮ್ಮನೇ. ಮುಚ್ಚ ಬಾಯಿ, ನನ್ನ ಎದುರುಗಡೆ ಮತ್ತೆ ನಮ್ಮ ಅಮ್ಮನಿಗೆ ಬೈತಾ ಇದ್ಯಾ? ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಂಡಿದೆ. ಅವಳಿಗೆ ತೌರ್ ಮನೆಯವರು ತಲೆಯಲ್ಲಿ ಚೆನ್ನಾಗಿ ತುಂಬಿಸಿ ಕಳಿಸಿದ್ದಾರೆ, ಅದನ್ನ ಇಲ್ಲಿ ಬಂದು ಹೇಳಿದ್ರೆ ನಾವು ಕೇಳ್ಬಿಡ್ತೀವ? ನಿಮ್ ಕೈ ಮುಗಿತೀನಿ, ನನ್ ಮಾತು ಕೇಳಿಂದ್ರಿ. ಕೇಳದ್ನಲ್ಲ, ಅದಕ್ಕೆ ಇಷ್ಟೊಂದು ಕೊಬ್ಬಿ ಬಿಟ್ಟಿದ್ಯಾ ನೀನು? ಹೌದು ಮಗನೇ, ನೀ ನನ್ ಮಗ. ಹೌದು. ಅಯ್ಯಯ್ಯೋ, ಇನ್ನಿವ್ರು ನನ್ ಬಿಡೋದಿಲ್ಲ, ನನ್ ಬದುಕಕ್ ಬಿಡೋದಿಲ್ಲ. ನಾನಿನ್ ಹೋಗ್ತೀನಿ, ನಾನಿನ್ ಹೋಗ್ತೀನಿ. ಎಲ್ಲಿಗೆ ಓಡ್ ಹೋಗ್ತೀಯ? ನೀನ್ ಓಡಾದ್ರೆ ನಾವೇನ್ ನಿನ್ನ ಸುಮ್ಮನೆ ಬಿಟ್ಟು ಬಿಡ್ತೀವಿ ಅಂತ ತಿಳ್ಕೊಂಡಿದ್ಯಾ? ಏನೋ ಏನೋ ಹಾಳದವನೇ, ಮಕ ನೋಡ್ತಾ ಹಂಗೆ ಸುಮ್ಮನೆ ನಿಂತಿದ್ಯಲ್ಲ, ಎಳ್ಕ ಮಾರ ಅವಳ ದರ್ದಾರ ಅಂತ ಕಟ್ಟು ಕಂಬಕ್ಕೆ. ಹೋಗು ಒಳಗಡೆ ಹೋಗಿ ಸೀಮೆಣ್ಣೆ ಡಬ್ಬಿ ತಗೊಂಡ್ ಬಾರೋ, ಮುಗಿಸ್ಬಿಡೋಣ ಅವಳ ಇವತ್ತು. ಅತ್ತೆ, ನನ್ನ ಹೊಟ್ಟೆಯಲ್ಲಿ ನಿಮ್ಮ ವಂಶದ ಕುಡಿ ಬೆಳೀತಾ ಇದೆ, ಅದಕ್ಕಾದ್ರೂ ಕರುಣೆ ತೋರಿಸಿ ಅತ್ತೆ, ಅದಕ್ಕಾದ್ರೂ ಕರುಣೆ ತೋರಿಸಿ. ಅಯ್ಯೋ ಅವಳ ಮಾತಿಗೆ ಹೆಂಗ್ ನಿಂತ ನೋಡ್ರಿ, ಗರ ಬಡ್ದವ್ ನಂಗೆ. ನಿನಗೆ ಕಣ ಹೇಳ್ತಾ ಇರೋದು? ಹೋಗು, ನೀನ್ ಮದ್ವೆ ಆಗ್ತೀನಿ ಅಂದ್ರೆ ನೂರು ನೂರು ಹೆಣ್ಣು ಸಾಲಾಗಿ ನಿಲ್ತಾರೆ, ಉಗಿದು ಈ ಮುಂಡೆ ಮುಖದ ಮೇಲೆ ಸೀಮೆಣ್ಣೆ ಸುರಿಯೋ. ಅತ್ತೆ ಅತ್ತೆ ಹಾಕ್ ಮಾಡ್ಬೇಡಿ ಅತ್ತೆ, ಬೇಡಿ ಅತ್ತೆ. ಸಾವ್ಕಾರ್ರೆ ಸಾವ್ಕಾರ್ರೆ, ಸತ್ಲಂತೆ. ಯಾರ್ಲ ಯಾರ್ ಸತ್ರ ನಮ್ಗೆಲ್ಲ, ನಾವೇನ್ ಬೆಗ್ಗೆ ಕೊಡಕ್ ಹೋಗ್ಬೇಕಾ? ಅದು ಅದು ಅದೇ ನಿಮ್ ಹಳೆ ಕವಡೆ, ಅವಳು ಅವಳು ಚಿಮಣಿ ಅಲ್ಲ ರಮಣಿ. ಯಾರ್ಲ ಸರಿಯಾಗಿ ಹೇಳಲಿ? ಅಯ್ಯೋ ನಿಮ್ ಕಾಂತಾಮಣಿ. ಸತ್ತ ಕಾಂತಾಮಣಿ, ಏನಾಯ್ತೆ ಏನಾಯ್ತೆ ನಿನ್ನ ಕತ್ರಿ, ಏನಾಯ್ತಪ್ಪ ನನ್ನ ಬ್ಲೇಡು? ಅಯ್ಯಾ ಅವಳಲ್ರಿ, ಅವಳ ಸೊಸೆ ಮಗನ ಹೆಂಡತಿ ಸತ್ತಂತೆ. ಅಪ್ಪ ಏನಾಗಿತ್ತು ಅವಳಿಗೆ? ಸುಟ್ಕೊಂಡು ಸತ್ಲಂತೆ, ಸ್ಟವ್ ಬಸ್ಟ್ ಆಗಿ ಸತ್ಲಂತೆ. ಹೋಯ್ತಲ್ಲೋ 2,00,000 ಕಲ್ಲು ಬಿತ್ತಲ್ಲೋ ಅತ್ತೆಪ್ಪ. ಓ ಈಗ ಹತ್ರ ಕುದಗಲ್ಲ, ನೀವು ಅರ್ಜೆಂಟ್ ಆಗಿ ಬರ್ಬೇಕಂತೆ, ಮನೆ ಮುಂದೆ ಜನಗಳು ಜಮಾಯಿಸಿದ್ದಾರೆ. ನಾವಲ್ಲಿಗೆ ಹೋಗ್ಲೇಬೇಕೇ ಇಲ್ಲ? ಹೋಗ್ಲೇಬೇಕು, ಬಕೆಟ್ ತುಂಬುವಷ್ಟು ಕಣ್ಣೀರ್ ಹಾಕ್ಲೇಬೇಕು. ಕಣ್ಣೀರ್ ಹಾಕ್ತೀನಿ ಹಾಕ್ತೀನಿ, ಅದರಿಂದ ನನ್ನ ಕಾರ್ಯನೂ ಸಾಧಿಸ್ತೀನಿ. ಕಾಂತಾಮಣಿ ಈಗ ನೀನು ಸಿಕ್ಕಿ ಬಿದ್ದೆ ನನ್ನ ಕಪಿ ಮುಷ್ಟಿಗೆ. ಅಂದ್ರೆ ಸಾವುಕಾರ್ರೆ, ನಾನು ಬಾಯ್ ಬಿಟ್ಟು ಹೇಳವಲ್ಲ ಕಣಲೆ, ಮಾಡಿ ತೋರಿಸೋ ನಾನು. ನನ್ನ ಹೆಸರೇ ಬೋಳ್ಸಿಟ್ಟಿ, ಬೋಳಿಸ್ತೀನಿ ಬೋಳಿಸ್ತೀನಿ ಕಣಲಿ. ಅಯ್ಯೋ ಅಯ್ಯೋ, ನಾನು ಹೇಳಿದೆ ನಿಮ್ಗೆ ಮೊಸಳೆಗೆ ಮಾಂಸ ಹಾಕ್ಬೇಡಿ, ಹಾವಿಗೆ ಹಾಲಿರಬೇಡಿ ಅಂತ ಕೇಳಿದ್ರ ನನ್ನ ಮಾತನ್ನ? ಎಲ್ಲ ಆಗಿರೋದು ನಿಮ್ಮಿಂದನೇ. ಇದೇ ಕಣಲಿ ಪ್ರಪಂಚ, ಪ್ರಾಣಿನ ಪ್ರಾಣಿ ಕೊಲ್ಲೋದು, ಮನುಷ್ಯರನ್ನ ಮನುಷ್ಯರು ಕೊಲ್ಲೋದು, ದೇಶನ ಇನ್ನೊಂದು ದೇಶ ನಾಶ ಮಾಡೋದು. ನಾವುಗಳು ನಮ್ಮಂಥ ಮೂರು ಬಿಟ್ಟರು ಬದುಕುವ ಸಲುವಾಗಿ ಇದೆಲ್ಲ ಆಗಲೇಬೇಕು. ನಾವು ಬದುಕಬೇಕು, ನಾವು ಬಾಳಬೇಕು, ನಾವು ಉಳಿಬೇಕು, ನಾವು ಉಳಿಯುವ ಸಲುವಾಗಿ ಇನ್ನೊಬ್ಬ ಅಳಿಯಲೇಬೇಕು. ಒಬ್ಬರು ಬದುಕಬೇಕಾದ್ರೆ ಇನ್ನೊಬ್ಬರು ಸಾಯಲೇಬೇಕು. ಇದು ವೇದಾಂತ ಅಲ್ಲ ಸಿದ್ಧಾಂತ ನನ್ನ ಮಗನೇ, ಅದು ಪ್ರಪಂಚದ ನಿಯಮ, ಕಾಲಚಕ್ರದ ನಿಯಮ. ಅದನ್ನು ಮೀರೋದಕ್ಕೆ ನೀನಲ್ಲ ನಾನಲ್ಲ ನಮ್ಮಪ್ಪ ಅಲ್ಲ ನಮ್ಮಪ್ಪನ ಅಪ್ಪನ ಅಪ್ಪನ ಅಪ್ಪ ಬಂದರೂ ಸಾಧ್ಯ ಇಲ್ಲ ಕಣಲೆ. ನಡಿಲೇ ತಿಪ್ಪ, ಈಗ ನಾನು ಆಡೋ ನಾಟಕ ನೋಡ್ತಾ ಇರು, ಎಷ್ಟು ಪ್ರಯೋಗ ಕಾಣುತ್ತೆ ಅಂತ ನೋಡ್ತಾ ಇರಲಿ. ನಡೀಲಿ ಹಿಂದೋಡಿ ಲೀಲಮ್ಮಂದು 800 ಪ್ರಯೋಗ ಆದ್ರೆ ನನ್ನ 1,101 ಪ್ರಯೋಗಲಿ. ಅಯ್ಯೋ ಕಾಂತಾಮಣಿಯವ್ರೇ ಕಾಂತಾಮಣಿಯವ್ರೇ, ಸಾವುಕಾರರು ಬಂದ್ರು. ಅಯ್ಯೋ ಸಾವುಕಾರೇ ಬನ್ರಿ ಬನ್ನಿ, ಮುದ್ದನಂತ ನನ್ನ ಸೊಸೆ ಹೋಗ್ಬಿಟ್ಲು ರೀ, ಹಾಳಾದ ದೇವ್ರು ಕಸ್ಕೊಂಡ್ಬಿಟ್ಟ. ಅಯ್ಯೋ ನಗ್ನಗ್ತಾ ಇದ್ದೀ ಮನೆ,
ಹಾಳಾಗಿ ಹೋಯ್ತು. ಈಗ ನಾನು ಏನ್ ಮಾಡ್ಲಿ? ನಾನು ಯಾರಿಗೋಸ ಬದುಕಿರ್ಲಿ ಸಾವುಕಾರ? ಸರ್ಸು ಸರ್ಸು, ನಿನ್ನ ಬಿಟ್ಟು ನಾನು ಬದುಕಿರ್ಬೇಕಾ? ನಾನು ನಿನ್ ಜೊತೆ ಬರ್ತೀನಿ ನೋಡಿ ಸಾವುಕಾರ್ರೆ. ಹೇಗೆ ತಣ್ಣಗ್ ಮಲಗಿದ್ದಾಳೆ. ಅಳಬೇಡ್ರಪ್ಪ ಅಳಬೇಡ್ರಿ, ಅತ್ತೇನ್ ಪ್ರಯೋಜನ? ಸತ್ತವಳು ತಿರುಗಿ ಬರ್ತಾಳೇನು? ನೀವ್ ಹತ್ತು ವರ್ಷ ರೀ ಮಾಡ್ರಪ್ಪ, ಅವಳು ಒಂದ್ ದಿವಸ ಹೊಳ್ಳಿ ಬರ್ತಾಳೇನು? ಬರೋದಿಲ್ಲಪ್ಪ, ಹೋದವ್ರು ಹೋಗೇ ಬಿಟ್ರು. ಇರುವಷ್ಟು ಜನ ಒಳ್ಳೆಯವಳು ಅನಿಸ್ಕೊಂಡಿದ್ದು ಪಾಪ, ಈಗ ಎಲ್ರೂ ಪರದೇಶಿ ಮಾಡ್ಯಾಳ. ಆದದಾತು, ಸಮಾಧಾನ ಮಾಡಿಕೊಳ್ರಿ, ಮುಂದಿನ ಕೆಲಸ ನೋಡ್ರಿ. ಬ್ಯಾಂಡ್ ಸೆಟ್ನವ್ರು ಕರೆಸ್ರಿ. ಮಗ, ಪೊಲೀಸರು ತಿಳಿಸಿದೇನಪ್ಪ? ನೋಡಪ್ಪ, ನಿಮ್ಮಮ್ಮ ಹೆಂಗಾಗಿ ಹೋಗಿಬಿಟ್ಟಾಳ ನೋಡು. ಒಂದೇ ರಾತ್ರಿಗೆ ಎಷ್ಟೊಂದು ವೀಕ್ ನಿಶ್ ಆಗಿಬಿಟ್ಟವಳು. ಅವಳಿಗಷ್ಟು ಈ ದ್ರಾಕ್ಷಾ ರಸನೋ, ಈ ಮೋಸಂಬಿ ರಸನೋ, ಸೇಬಿನಣ್ಣಿನ ರಸನೋ, ಇಲ್ಲ ಗ್ಲೂಕೋಸು, ಏನೋ ಒಳ್ಳೇದು ಒಂದಿಷ್ಟು ರಸ ಕುಡಿಸ್ರಲಿ. ಹೌದು ಸಾವುಕಾರ್ರೆ, ನೆನ್ನೆಯಿಂದ ಒಂದು ಹನಿ ನೀರು ಸಹಿತ ಮುಟ್ಟಿಲ್ಲ, ಊಟನೂ ಮಾಡಿಲ್ಲ, ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಸಾವುಕಾರ್ರೆ, ನೀವಾದ್ರೂ ಮಾಡ್ರಿ ಸಮಾಧಾನ. ಕಾಂತಾಮಣಿ ಕಾಂತಾಮಣಿ, ಸಮಾಧಾನ ಮಾಡ್ಕೊ. ನೀನ್ ಸ್ವಲ್ಪ ಹಂಗೆ ಒಳಗ್ ಬರ್ತೀಯ? ಬರ್ತೀನಿ. ಅಯ್ಯೋ ಅಮ್ಮ ನಡೀರಿ. ಅಯ್ಯಯ್ಯೋ ಅಮ್ಮ. ಕಾಂತಾಮಣಿ ಕಾಂತಾಮಣಿ, ಏನು ಏನಿದೆಲ್ಲ? ವರದಕ್ಷಿಣೆ ಹಣ ತರ್ಲಿಲ್ಲ ಅಂತ ನಾನೇ ದುಡುಕಿ ಸೀಮೆಎಣ್ಣೆ ಸುರಿದು ನನ್ನ ಮಗನ ಕೈಯಿಂದಲೇ ನನ್ನ ಸೊಸೆನ ಸುಡ್ಸ್ಬಿಟ್ಟೆ. ಎಲ್ಲ ಮಾಡಿರೋದು ನಿಮ್ ಸಲುವಾಗಿ, ಆ ನಮ್ ಫ್ಯಾಕ್ಟ್ರಿ ಸಲುವಾಗಿ. ಒಳ್ಳೆ ಕೆಲಸ ಮಾಡಿದೀಯ, ಯಾಕಿಂತೆ ಮಾಡ್ತಿ? ಈ ಕೇಸಿಂದ ಪಾರಾಗೋದಕ್ಕೆ ಒಂದೇ ಒಂದು ಉಪಾಯ ಇದೆ. ಕಾಫಿ ಮಾಡುವಾಗ ಸ್ಟವ್ ಬಸ್ಟ್ ಆಯ್ತು ಅನ್ನೋ ವಿಷಯನ ನೀನು ಪಟ್ಟಾಗಿಡಿ. ಕೆಳಗಿನ ಕೋರ್ಟಿನ ತನಕ, ಹೈಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ವರೆಗೂ ಪಟ್ಟಾಗಿಡಿ. ಅದನ್ನೇ ಸುದ್ದಿ ಮಾಡಿದ್ದೀನ್ರಿ ಸಾವುಕಾರ್ರೆ, ಎಲ್ಲರೂ ಅದನ್ನೇ ನಂಬ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಪೊಲೀಸ್ನವರು ಅಷ್ಟೊಂದು ಸುಲಭ ಆಗಿ ನಂಬಕ್ಕಿಲ್ಲ. ಯಾಕೆಂದ್ರೆ ಅವ್ರಿಗೆ ಅನುಮಾನ. ಅನುಮಾನ ಅನ್ನೋದೇ ಅವ್ರಲ್ಲಿ ಮೊದಲನೇ ಟ್ರೈನಿಂಗ್ ಕೊಟ್ಟಿರೋದು ಅವ್ರಿಗೆ ಕಾಲೇಜಿನಾಗಿ. ಆ ಅನುಮಾನ ಇದ್ದಿದ್ರಿಂದಲೇ ನಮ್ಮಂತರನವ್ರು ಹಿಡಿದು ಬರೆಯೋದು. ನಿಜ ವಿಷಯ ನನ್ನ ಮುಂದೆ ಹೇಳಿದೀಯಾ ಅಂತ ಅಪ್ಪಿ ತಪ್ಪಿ ಬೇರೆ ಯಾರ ಮುಂದಾದ್ರೂ ಹೇಳ್ಬಿಟ್ರೆ ನೀನು ನಿನ್ನ ಮಗ ಇಬ್ರು ಕಂಬಿ ಎಣಿಸ್ಬೇಕು ಸಾಕ್ಷಿ ಅಂತ ನನ್ನ ಹೇಳ್ಕೊಂಡೋಗಿ ನನ್ನೊಂದೊಂದು 6 ತಿಂಗಳು ಬಾಯಿನ ಬೂಟ್ ಇಟ್ಟು ಕಳಿಸ್ತಾರೆ. ಅಯ್ಯಯ್ಯೋ, ಹಾಗ್ ಮಾಡ್ಬೇಡ್ರಿ. ನೀವು ನಮ್ ಕೈ ಬಿಟ್ರೆ ನಾನ್ ಎಲ್ಲಿಗೆ ಹೋಗ್ಲಿ? ಸ್ವಲ್ಪ ಆದ್ರೂ ಈ ಟೈಮ್ನಲ್ಲಿ ನನ್ ಬಗ್ಗೆ ಸ್ವಲ್ಪ ಕನಿಕರ ತೋರಿಸ್ರಿ. ನೀನು ನನ್ನ ಜೊತೆ ಇದ್ದೆ ನಿಜ, ಒಂದು ಮಗನನ್ನು ಹೆತ್ತೆ. ಲೋಕದ ಕಣ್ಣಿಗೆ ಅವನು ನಿನ್ನ ಮಗ ಆದ್ರೂ ನನ್ನ ಮಗನೇ. ಆದ್ರಿಂದಲೇ ಇಲ್ಲಿ ತನಕ ಕರುಳು ಹಿಂಡಿ 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 ನನ್ನನ್ನು ಕರ್ಕೊಂಬಂದಿದೆ. ನಿನ್ನ ನೆರವಿಗೆ ನಾನೀಗ ನಿಂತಿದ್ದೇನೆ, ಚಿಂತೆ ಮಾಡಬೇಡ. ಅಯ್ಯೋ, ಅಷ್ಟಾದ್ರೂ ಕನಿಕರ ಇಟ್ರಲ್ಲ ಸಾಕು. ನೀವು ಬಾಯಿ ಮುಚ್ಕೊಂಡಿದ್ರೆ ಅದೇ ನನಗೊಂದು ದೊಡ್ಡ ಉಪಕಾರ. ನಾನು ಬಾಯಿ ಮುಚ್ಕೊಂಡಿರ್ಬೇಕಾದ್ರೆ ನೀನು ನನಗೆ ಈಗ 2 ಲಕ್ಷ ರೂಪಾಯಿನ ಕೊಡಬೇಕು. ನಿಮ್ಮನ್ನ ನಂಬಿ ನಿಜ ಹೇಳಿದ್ದಕ್ಕೆ ನನ್ನನ್ನೇ ಬಲಿಪಶು ಮಾಡ್ತಾ ಇದ್ದೀರಿ. ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಬರಬೇಕಾದ್ದು ಬರಲೇಬೇಕು. ಏನಂತೆ ಕಾಂತ? ಸರಿ, ಹಾಗಾದ್ರೆ ಈ ಸ್ಟಾಂಪ್ ಪೇಪರ್ಗೆ ಸಹಿ ಹಾಕು. ಸರಿ ಸಾವುಕಾರಿ, ನಿಮ್ಮ ನಿಜವಾದ ರೂಪ ಕೊನೆಗೂ ತೋರಿಸೇ ಬಿಟ್ರಲ್ಲ, ನಾನು ಮಾಡಿದ್ದು ಮಾಡಿದ್ದುಣ್ಲೇಬೇಕು. ಆದ್ರದ ಹಣ ತಿನ್ನೋಕ್ಕಿಂತ ಭಿಕ್ಷೆ ಬೇಡ ತಿನ್ನಬಹುದು. ರೇ ಕಾಂತಾಮಣಿ ಅಮ್ಮ ಅವರೇ, ಪೊಲೀಸ್ನವ್ರು ಬಂದ್ರು ಅಂತ ಕಾಣುತ್ತೆ. ಅಯ್ಯೋ, ಬನ್ನಿ ಬನ್ನಿ ಇನ್ಸ್ಪೆಕ್ಟ್ರೇ ಬನ್ನಿ. ನನ್ನ ಸೊಸೆ ನಿನ್ನೆವರೆಗೆ ಹೇಗಿದ್ದವಳು ಹೇಗೆ ಸುಟ್ಟು ಕರ್ಕ್ಲಾಗ್ ಹೋಗಿದ್ದಾಳೆ ನೋಡಿ ಮಗಳೆ. ಸರ್ಸು ಸರ್ಸು, ಒಂದೇ ಒಂದ್ ಸಾರಿ ಕಣ್ಬಿಟ್ಟು ಮಾತಾಡಮ್ಮ ಮಾತಾಡಮ್ಮ. ಯಾರ್ರಿ ಯಾರ್ರಿ, ಯಾಕಿಲ್ಲ ಎಲ್ಲ ಸೇರಿದ್ರಿ? ನಮ್ ಕೆಲ್ಸಕ್ಕೆ ತೊಂದ್ರೆ ಕೊಡ್ಬೇಡಿ, ಹೊರಟೋಗಿ. 420 144 ಎಲ್ರು ಹೊರ ಕಳಿಸಿ. ಮನೆಯವ್ರು ಮಾತ್ರ ಇರ್ಲಿ, ಗೇಟ್ ನಲ್ಲಿ ನೀವ್ ಯಾರಾದ್ರೂ ಒಬ್ರು ನಿಂತ್ಕೊಳ್ಳಿ, ಯಾರನ್ನು ಒಳ ಬಿಡ್ಬೇಡಿ. ಇದ್ರ ಸಂಪೂರ್ಣ ಇನ್ವೆಸ್ಟಿಗೇಷನ್ ಆಗ್ಬೇಕು. ನಾವು ಬೇಡ ಬೇಡ ಬೇಡ, ನೀವಿರಿ, ನೀವು ನಮ್ಮವರು, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನೀವು ಬಹಳ ಬೇಕಾದವರು. ನನಗಿನ್ಯಾರ್ಗತಿ ಸಾಹೇಬ್ರೆ, ನನಗಿನ್ಯಾರ್ಗತಿ? ಇನ್ನು 3 ಬಿಟ್ಟವರೇ ಗತಿ. ಕಾಂತ ಕಾಂತಾಮಣಿ, ನನ್ ಚಿನ್ನ ನಾನಿದ್ದೇನೆ, ನೀನ್ ಕಣ್ಣೀರ್ ಹಾಕ್ಬೇಡ, ಹೆದರ್ಬೇಡ. ಇವನ್ ಯಾವನ್ಲಿ
ಮಣಿ ಗಿಣಿ ಪಣಿ ಕಣಿ ಅಂತ ಕಣ್ಣೀರ್ ವರಸ್ತಾವನಿ. ಅವತ್ತು ನೀವು ಬಂದಾಗ ಒಳಗಿರ್ಲಿಲ್ವೇನ್ರಿ ಇನ್ಸ್ಪೆಕ್ಟ್ರು? ಥರ್ಡ್ ಹ್ಯಾಂಡ್ ನಮ್ಮ ರಿಲೇಷನ್ ಸೇರ್ಕೊಳ್ರು. ನೋಡಿ ಕೇಸ್ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲರೂ ಸೈನ್ ಮಾಡಿ. ಏನಾಯ್ತಲ್ಲ ನೋಡ್ಲಾಕಿಪ್ಪ. ಸ್ಟವ್ ಬಸ್ಟ್ ಆಗಿ ಅಕಸ್ಮಾತ್ ಸಾವು, ಸಹಿ ಹಾಕಿ. ಹಾಕ್ತೀನಿ ಹಾಕ್ತೀನಿ. ಅಯೋಗ್ಯ ಯಾರಿಗ್ಲ? ನಾನು ಅನ್ನೋದಿರ್ಲಿ, ನಿಮ್ಗೆ ಜನಗಳಂತಾರೆ ಎಂದೆ. ಏನಂತ? ಅಯೋಗ್ಯ ಅಂತ. ಜನಗಳು ನನ್ಗೆ ಅಯೋಗ್ಯ ಅಂದ್ರ? ಹೌದು. ಅನ್ಲಿ ಬುಡ್ಲ. ಏನು ಅಯೋಗ್ಯ ಅಂದ್ರೆ? ಏನ್ ತಪ್ಪಲ್ಲ, ತಪ್ಪಲ್ಲ. ಅಯೋಗ್ಯ ಅಂದ್ರೆ ಒಳ್ಳೆ ಮಾತದು. ಹೇಗೆ? ಅಯೋಗ್ಯ ಅಂದ್ರೆ ದೊಡ್ಡಮಾನ್ಸ ಅಂತ. ಇವ್ರ ಇದೇನ್ರಿ ಹೀಗಂತೀರಾ? ಈಗ ಯೋಗ್ಯನಿಗೆ ಎಷ್ಟಾಕ್ಷರ ಅಲ್ಲ? ಎರಡು ಅಕ್ಷರ. ಅಯೋಗ್ಯನಿಗೆ ಎಷ್ಟಾಕ್ಷರ ಅಲ್ಲ? ಮೂರು ಅಕ್ಷರ. ಯೋಗ್ಯನಿಗಿಂತ ಅಯೋಗ್ಯನ ದೊಡ್ಡ ನೋವು. ಶಿವಾಯ ನಮಃ. ಈಗ ಸಿನಿಮಾದಲ್ಲಿ ಈ ಹೀರೋ ಪಾರ್ಟ್ ಮಾಡೋನ್ಗೆ ಕನ್ನಡದಲ್ಲಿ ಏನ ಅಂತಾರೆ? ನಾಯಕ. ನಾಯಕ ಮೂರು ಅಕ್ಷರ. ಕೇಳಿ ಪಾರ್ಟ್ ಮಾಡೋನ್ಗೆ ಖಳನಾಯಕ. ಐದು ಅಕ್ಷರ. ಓಹೋ, ನಾಯಕನಿಗೆ ಮೂರು ಅಕ್ಷರ, ಖಳನಾಯಕನಿಗೆ ಐದು ಅಕ್ಷರ. ನಾಯಕನಿಗೆ ಸಂಬಳ ಜಾಸ್ತಿ, ಖಳನಾಯಕನಿಗೆ ಸಂಬಳ ಕಡಿಮೆ. ಆದ್ರೂ ನಮ್ಮನ್ ಖಳನಾಯಕ, ಕಳೆ ಗಡಿಸುವ ಖಳನಾಯಕ, ಐದು ಅಕ್ಷರ ಅಂದ್ಮೇಲೆ ನಾವೆಲ್ಲ ದೊಡ್ಡವ್ರು ಹೋಗಲಿ. ಏನ್ರಿ ಇದು, ಬೀದಿ ಬೀದಿಲ ಕುಡಿತಿದ್ರಲ್ರಿ? ಏನ್ ತಪ್ಪು ಬಿಡಲೆ? ಏ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಹೇಳೋರೆ ಕೇಳಲಿ. ಏನಂತ? ಹೆಣ್ಣು ಹೆಂಡ ಇದು ನನ್ನ ದೌರ್ಬಲ್ಯ ಅಂತ. ಅಬ್ಬ ಎಂತ ಸ್ಟೇಟ್ಮೆಂಟ್ ಅಲ್ಲಿ, ಜಗತ್ತಿನ ಜನಕ್ಕೆ ಇದೆಲ್ಲ ಬೇಕಾಗಿತ್ತೆ ಇಲ್ಲ ಸ್ಟೇಟ್ಮೆಂಟು. ಯಾವನೋ ಕೇಳಿದ್ದಕ್ಕೆ ಎಲ್ಲರಿಗೂ ಹೇಳ್ಬಿಟ್ಟ ಅವಯ್ಯ. ಹೆಣ್ಣು ಹೆಂಡ ಇದು ನನ್ನ ದೌರ್ಬಲ್ಯ. ಅಬ್ಬ ಅಪ್ರತಿಮ ಸುಂದರಿಯರು ನನ್ನ ಮುಂದೆ ಬಂದು ನಿಂತ್ಕೊಂಡು ಬನ್ನಿ ಅಂತ ಕರೆದ್ರೆ ಹೋಗದೆ ಇದ್ರೆ ನಾನು ಮುಟ್ಟಾಳ ಆಗ್ಬಿಡ್ತೀನಿ. ಅದಕ್ಕೆ ಸುಂದರಿಯರ ಸವಾಸ, ಮಧ್ಯ ಮದಿರೆಯರ ಸವಾಸ ನಂದು ಅಂತ ಹೇಳೋರೇ ಮುಖ್ಯಮಂತ್ರಿಗಳು. ಲೇ ಜಿ ಟಿ ವಿನಲ್ಲಿ ಜಗತ್ತಿಗೆ ಗೊತ್ತಾಗ ಹಂಗೆ ಮಾತು ಹೇಳಿರೋ ಪುಣಾತ್ಮ ಅವನು. ನಾನೆಲ್ಲ ನಮ್ಮ ಈ ಸ್ವಾಟದ 15 ಮನೆ ಇರೋ ಬೀದಿನಲ್ಲಿ ಕುಡಿತಾ ಇದ್ರು, ಯಾರಿಗೆ ಗೊತ್ತಾಯ್ತದ? ಹೋಗಲೇ ನಾನು ಮಗನೇ, ನನಗೆ ಬೇಕಾಗಿರೋದು ಹೆಂಡ, ಹೆಣ್ಣಲ್ಲ ಹೆಂಡ. ಈಗ ಸಮಾಧಾನ ಆಯ್ತು ಕಾಂತು. ಕಾಂತು ಡಾರ್ಲಿಂಗ್, ಮೋತ್ರೆ ಬಾಯಣ. ನಾಚಿ ಆಗ್ಬೇಕು ನಿಮ್ ಜನ್ಮಕ್ಕೆ. ಅಮಾಯಕ ಒಂದು ಮುಗ್ಧ ಹೆಣ್ಣನ್ನು ನಿಮ್ಮ ಆಸೆಗಾಗಿ ಬಲಿ ತಗೊಂಡು ಕಾಯ್ದೆ ಕಾನೂನಿಗೆ ಮಣ್ಣರ್ಚಿ ನಗತೀರಲ್ರಿ. ನೀವು ನಿಜವಾಗಿಯೂ ಮೂರು ಬಿಟ್ಟವರು ಬೋಳಶೆಟ್ರೆ. ರಾಜಕೀಯದ ಮುಸುಕಿನಲ್ಲಿ ಮಾಡಬಾರದ ಅನ್ಯಾಯ ಅಕೃತ್ಯ ಮಾಡಿ ಮಹಾ ಮುಂದಾಳುವಿನಂತೆ ಮೆರಿತಿರಲ್ಲ, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ಕಾಂತಾಮಣಿ, ಮಹಿಳೆಯರನ್ನ ಉದ್ಧರಿಸುವ ಸೋಗಿನಲ್ಲಿ ಮಹಿಳಾ ಮಂಡಳಿ ಅಧ್ಯಕ್ಷಿಣಿಯಾಗಿ ಹಾದರ ಮಾಡುತ್ತಾ ಮಗಳಂತಿರುವ ಸೊಸೆಯನ್ನು ಸುಟ್ರಲ್ಲ, ನೀವು ಒಂದು ಹೆಣ್ಣೇನ್ರಿ? ಪ್ರಜಾರಕ್ಷಣೆ ಮಾಡಬೇಕಿದ್ದ ಅಧಿಕಾರಿಯೇ ಅನ್ಯಾಯ ಸಮರ್ಥನೆ ಮಾಡುವ ನೀಚ. ಬೋಳಶೆಟ್ರೆ, ಇದೇ ಏನು ನಿಮ್ಮ ನೀತಿ? ಇದೇ ಏನು ರಾಜಕಾರಣ? ನೀವು ಬುದ್ಧಿಜೀವಿನ ಹೇಳ್ರಿ, ಹೇಳಿ. ಈ ವರದಕ್ಷಿಣೆ ಪಿಡುಗಿಗೆ ಕೊನೆ ಎಲ್ಲಿ? ಈ ಸಮಸ್ಯೆಗೆ ಬಗೆಹರಿಯುವುದು ಯಾವಾಗ? ಹೇಳಿ ಹೇಳಿ. ತಿಪ್ಪ ತಿಪ್ಪ, ಸ್ವಲ್ಪ ಸಮಾಧಾನ ಮಾಡ್ಕೇಳಲಿ. ನನ್ನ ಬಿ ಪಿ ನಿನಗಂಟಿಗೆ ಬಾರ್ದಲ್ಲಿ. ನಿಮ್ಮ ಏನಂದೆ ಮಗನ? ನನ್ನ ಬುದ್ಧಿಜೀವಿ ಅಂತ ಕರೆದಿಯ? ಅಲ್ಲಲೇ, ನಾವು ರಾಜಕಾರಣಿಗಳನ್ನ ಬೈತೀವಿ, ಮಠಾಧೀಶ್ವರನ್ನ ಬೈತೀವಿ, ಕಾಳ ಸಂತೆ ಕೋರರನ್ನ ಟೀಕೆ ಮಾಡ್ತೀವಿ. ಆದರೂ ಬುದ್ಧಿಜೀವಿಗಳ ನಿಯತ್ತು ಕೆಟ್ಟರೆ ಸುಮ್ಮನಿರ್ತೀವಿ. ಇದು ಯಾವ ನ್ಯಾಯ? ಇವತ್ತು ಭಾರತೀಯ ಸಮಾಜ ಸಮಗ್ರವಾಗಿ ಶಿಥಿಲವಾಗಿ ಭ್ರಷ್ಟವಾಗಿ ಹೋಗುವುದಕ್ಕೆ ನಮ್ಮಂಥ ಬುದ್ಧಿಜೀವಿಗಳ ಕೊಡುಗೆ ಏನು ಕಡಿಮೆನಾ? ದೇವರಿಲ್ಲ ಅಂದ್ವಿ, ದೇವರ ಪಟಕ್ಕೆ ಚಪ್ಪಲಿ ಹಾರ ಹಾಕಿದ್ವಿ, ಭಗವದ್ಗೀತೆನ ಬೈದ್ವಿ, ಅದೇ ಭಗವದ್ಗೀತೆನ ಮನೆ ಒಳಗೆ ಓದಿದ್ವಿ, ಗುರುಗಳ ಮಠಕ್ಕೆ ಲೂಟಿ ಮಾಡಿದ್ವಿ, ಗುರುಗಳನ್ನ ಕೊಲ್ಲಕ್ಕೆ ಹೋದ್ವಿ. ಆದರೆ ಅದೇ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸಂಪ್ರದಾಯದ ಪ್ರಕಾರ ಮುಂಜಿ ಮಾಡಿದ್ವಿ. ಜಾತಿ ಬೇಡ ಅಂದ್ರು, ದಲಿತರ ಕೋಟಾದಲ್ಲಿ ಶಾಸಕರಾದ್ರು, ಜೂಜಾಡಿ ಪರವಾಗಿಲ್ಲ ಆದ್ರ ತಪ್ಪಲ್ಲ, ಕುಡಿತಕ್ಕಿಂತ ಘನಂದಾರೆ ಕ್ರಾಂತಿ ಇನ್ನಿಲ್ಲ ಅಂದ್ರು. ವರದಕ್ಷಿಣೆ ವಿರುದ್ಧ ಕ್ರಾಂತಿ ಮಾಡೋಣ ಅಂದವರೇ ಹೆಂಡತಿ ಒತ್ತಾಯಕ್ಕೆ ಸ್ವಲ್ಪ ತಗಂಡೆ ಅಂತ ಜಾರ್ಕಂಡ್ರು. ನಾನು ಇಲ್ಲಿ ತನಕ ಎಷ್ಟು ಬಡ್ಕೊಂಡಿಲ್ಲ, ಯಾರನ್ನ ಟೀಕೆ ಮಾಡಿಲ್ಲ, ಯಾರನ್ನು ಬೈದೆ ಬಿಟ್ಟಿಲ್ಲ. ಯಾರಾದ್ರೂ ಸ್ವಲ್ಪನಾರು ಸುಧಾರಿಸಿದಾರ? ಏನಾರು ಸುಧಾರಿಸಿದ್ರೆ ಅದು ನಮ್ಮ ಜನಗಳ ಪುಣ್ಯ. ಎಲ್ಲ ಬರೀ ನಾಟಕ ಅಂದ್ರು, ಕ್ರಾಂತಿ ಅನ್ನೋ ಶಬ್ದಕ್ಕೆ ಅರ್ಥನೇ ಇಲ್ದಾಗ ಮಾತಾಡಿದ್ರು. ಇಕ್ರಲ ವದಿರ್ಲ ಅಂದ್ರೆ ಹೊರತು ಬ್ಯಾಡ್ರಲೇ ಬಿಟ್ಬಿಡ್ರಲೇ ಅವನು ಬಾಳ್ಲಿಂತ ಬಬ್ರಾದ್ರು ಅಂದ್ರ. ತಿಪ್ಪ ಈ ಸಮಸ್ಯೆ
ಈ ಸಮಸ್ಯೆ ಸೂರ್ಯ ಚಂದ್ರರು ಇರುವವರೆಗೆ ಇರದೆಯ. ಇದಕ್ಕೆ ಕೊನೆ ಮೊದಲೇ ಇಲ್ಲ. ಅದಕ್ಕೆ ನಮ್ಮಂಥವ್ರನ್ನ ಎಲ್ಲರೂ ಸೇರಿ ಏನಂತ ಕರೀತಾರೆ? ಏನಂತ ಕರೀತಾರೆ? ಏನಂತ ಏನಂತ? ಮೂರು ಬಿಟ್ಟವರು, ಮೂರು ಬಿಟ್ಟವರು, ಮೂರು ಬಿಟ್ಟವರು, ಊರಿಗೆ ದೊಡ್ಡವರು ಹಂಗಂತ ಸುಮ್ಕಿದ್ಬಿಡು.